ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयन्ति अष्टप्रायेषु भद्रेषु नित्यं भगवतीरुत्तमश्लोके भक्तिर्भवति मग्नानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। चैतन्यमनोभीष्टं स्थापितं स्वयं रूपा कदा मह्यं भवति स्वप्नं देहं श्रीगुरो श्रीपदकमलं श्रीगुरुं रूपं सागरजातं सागर रघुनाथं साद्वैतं सावधूतं सहितं चैतन्यमेव राधा कृष्ण पादान सहगण रविताश्री कृष्ण करुणा सिंधु दीन बंधु भूपेश गोपिका कांत राधा कांतन कांतन गौरांगी राधे कामेश्वरी शुभानुसुते देवी ब्रह्मान वाचा कल्पतरु कृपा पिता नाम पावने ओम विष्णु पादाय कृष्ण श्रेष्ठाय भक्ति वेदांत स्वामी नमस्ते सारस्वती देवे विशेष शून्यवादी पाश्चात्य जय श्री कृष्ण चैतन्य हरे कृष्ण 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 हरे 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 राम राम राम। हरे कृष्ण अध्याय 70 ಹೆಸರು ಕೃಷ್ಣನ ದೈನಂದಿನ ಕಾರ್ಯಗಳು. ಶಿಖಮುನಿಗಳು ನುಡಿದರು, ಬೆಳಗಾಗುತ್ತಿರುವುದನ್ನು ಕಂಡು ಮಾಧವನು ತನ್ನ ಪ್ರತಿಯೊಬ್ಬ ಪತ್ನಿಯ ಕುತ್ತಿಗೆಯನ್ನು ಆಲಂಗಿಸುತ್ತಿದ್ದನು. ಆಗ ಆ ಪತ್ನಿಯರು ಕೂಗುತ್ತಿರುವ ಕೋಳಿಯನ್ನು ಚುಪ್ಪಿಸುತ್ತಿದ್ದರು. ಈಗ ಅವನಿಂದ ಅಗಲಬೇಕಲ್ಲ ಎಂದು ಆ ಸ್ತ್ರೀಯರು ವ್ಯಾಕುಲರಾದರು. ಭಾವಾರ್ಥದಲ್ಲಿ ಬರೀತಿರುವ ಕೋಳಿ ಕೂಗುವುದರೊಂದಿಗೆ ಶ್ರೀಕೃಷ್ಣನ ನಿತ್ಯ ವಿಧಿಗಳು ಪ್ರಾರಂಭವಾಗುತ್ತವೆ. ಶ್ರೀಕೃಷ್ಣನು ಕರ್ತವ್ಯ ಪರನಾಗಿ ತನ್ನ ಅಥರ್ ವಿಧಿಗಳನ್ನು ನೆರವೇರಿಸುವ ಸಲುವಾಗಿ ಹೇಳುತ್ತಾನೆಂಬುದನ್ನು ಅವನ ಪತ್ನಿಯರು ತಿಳಿದಿದ್ದರು. ಹಾಗಾಗಿ ಅವರು ಅವನಿಂದ ಅಗಲಬೇಕಾಗಬಹುದೆಂದು ವ್ಯಾಕುಲರಾಗಿ ಕೋಳಿಗಳನ್ನು ಕೂಗುತ್ತಿದ್ದರು. ಕೃಷ್ಣ ಒಬ್ಬ ಸಾಮಾನ್ಯ ಮಾನವನಂತೆ, ಮಾನವನಾಗಿ ಅಲ್ಲ, ಮಾನವನಂತೆ ಅಂದ್ರೆ ಅವನು ಮನುಷ್ಯನಲ್ಲ, ಮನುಷ್ಯನಂತೆ ಅವನು ಎಲ್ಲ ಧರ್ಮದ ಕಾರ್ಯಗಳನ್ನ ಆಚರಿಸ್ತಾ ಇದ್ದ, ಪಾಲನೆ ಮಾಡ್ತಾ ಇದ್ದ. ಯಾಕೆಂದ್ರೆ ನಮಗೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ. ಸೊ ಕೋಳಿ ಕೂಗುವ ಸಮಯ ಅಂದ್ರೆ ಬೆಳಗ್ಗಿನ ಸಮಯ. ಈಗ ಕೋಳಿ ಅರೆ ಕೃಷ್ಣ ಪ್ರಭುಜಿ, ಹೇಳಿ. ಇದು ಹೊಸ ಹೊಸ ಬುಕ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಅದ್ ಮುಗ್ದಿತ್ತು. ಹೊಸ ಬುಕ್ ಅದೇ, ಇದು ಮೊದಲನೇ ಅಧ್ಯಾಯ ಹೊಸ ಬುಕ್ ನಲ್ಲಿ. ಹೌದು, ಅಧ್ಯಾಯ 1 ಭಗವತ್ ಸಾಕ್ಷಾತ್ಕಾರದಲ್ಲಿ ಮೊದಲ ಹೆಜ್ಜೆ, ಅದನ್ನ ನಾನು ಓದ್ಬೇಕು. ಯಾವ ಪುಸ್ತಕದಲ್ಲಿ ಓದ್ತಾ ಇದೀರ ನೀವು? ಹತ್ತನೇ ಸ್ಕಂದ ಇದು. ಹತ್ತನೇ ಸ್ಕಂದದ್ದು ಇದು. ಹತ್ತನೇ ಸ್ಕಂದ ಅಧ್ಯಾಯ 70 ಅಂತ. ಮೊದಲನೇ ಸ್ಕಂದ ಹೆಂಗಾಗುತ್ತೆ? ಮೊದಲನೇ ಅಧ್ಯಾಯ ಹೇಗಾಗುತ್ತೆ? ನಾಲ್ಕನೇ ಪುಸ್ತಕವನ್ನ ಓದ್ತಾ ಇದೀವಿ ಇವಾಗ. ನಾಲ್ಕನೇ ಪುಸ್ತಕದಲ್ಲಿ 70ನೇ ಅಧ್ಯಾಯ. ಹೋದ ವಾರ ಯಾವ್ದು ಹೋದ ಸತಿ ನಾವು ಯಾವ್ದು ಮುಗಿಸಿದ್ವಿ? ಹರೇ ಕೃಷ್ಣ ಮಹಾರಾಜ್. ಸರಿ ಹೋಯ್ತಾ? ಕರ್ಮಗಳ ಮಾತಾಜಿ ಗೊತ್ತಾಯ್ತಾ? ಗೊತ್ತಾಯ್ತು ಮಾತಾಜಿ, ಗೊತ್ತಾಯ್ತು ಪ್ರಭುಜಿ. ಸೊ ಮಾನವನಂತೆ, ಮಾನವನಾಗಿ ಅಲ್ಲ, ಮಾನವನಂತೆ ಧರ್ಮದ ವಿಷಯಗಳನ್ನ ಆಚರಿಸ್ತಾ ಇದ್ದ. ಧರ್ಮ ಎಲ್ಲ ಧರ್ಮಗಳನ್ನ ಆಚರಿಸ್ತಾ ಇದ್ದ. ಧರ್ಮ ಅಂದ್ರೆ ಬೆಳಗ್ಗೆ ಹೇಗೆ ಹೇಳೋದು, ಇವತ್ತಿನ ಸಮಯದಲ್ಲಿ ಕೋಳಿ 7 ಗಂಟೆಗೆ ಕೂಗುತ್ತೆ. ಆದ್ರೆ ಅದು ಸರಿಯಾದ ಕೂಗಿನ ಸಮಯ ಅಲ್ಲ, ಅದು ಕಲಿಯುಗಕ್ಕೆ ಅದು ಕೂಡ ಬದಲಾಯಿಸ್ಕೊಂಡ್ಬಿಟ್ಟಿದೆ.
ಸಮಯವನ್ನು ಕಲಿಯುಗದಲ್ಲೆಲ್ಲರೂ 7 ಗಂಟೆಗೆ ಹೇಳ್ತಾರೆ. ಬೆಳಗಿನ ಜಾವ ಬೇರೆ ಕಡೆನೂ ಹೇಳಿದ್ದಾರೆ, ರಾಮದಲ್ಲಿ ಕೃಷ್ಣ ಹೇಳ್ತಾ ಇದ್ದೀನಿ. ಮತ್ತೆ ಕೃಷ್ಣನ ಈ ಎಲ್ಲಾ ಸಂಬಂಧಗಳು ನಾವು ತಿಳ್ಕೋಬೇಕು ಅಂತ. ಸಾಮಾನ್ಯ ಒಂದು ಪತಿ ಪತ್ನಿಯರ ಸಂಬಂಧ ಬಿರುವಂತೆ ನಮ್ಗೆ ಕಾಣುತ್ತೆ, ಆದ್ರೆ ಇವರೆಲ್ಲ ಭಗವಂತನ ಶುದ್ಧ ಭಕ್ತರು. ಭಗವಂತನ ಒಂದು ಏನು ಹೇಳಿದೀನಿ ನಾನು, ಶಕ್ತಿ ಕೃಷ್ಣನ ದೇಹದಿಂದಾನೇ ಬಂದಿರೋದು. ಅದರಿಂದ ಸೊ ಇದು ಯಾವ್ದನ್ನ ನಾವು ಒಂದು ಭೌತಿಕ ದೃಷ್ಟಿಯಿಂದ ನೋಡಬಹುದು. ಪಾರಿಜಾತದ ತೋಟದಿಂದ ಬೀಸಿ ಬರುವ ಸುಗಂಧಯುಕ್ತ ಗಾಳಿಯಿಂದ ಉಂಟಾದ ದುಂಬಿಗಳ ಜೈಕಾರ ಪಕ್ಷಿಗಳನ್ನು ಎತ್ತರಗೊಳಿಸಿದರು. ವಂದಿ ಮಾಗದರು ತಮ್ಮ ಸ್ತೋತ್ರದಿಂದ ಎಚ್ಚರಗೊಳಿಸುವಂತೆ ಪಕ್ಷಿಗಳು ತಮ್ಮ ಕಲರವದಿಂದ ಕೃಷ್ಣನನ್ನು ಎಚ್ಚರಗೊಳಿಸಿದರು. ವಂದಿ ಮಾಗದರು ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರಿಗೆ ಇಂಥವರಿಗೆ ಶ್ರೇಷ್ಠ ವ್ಯಕ್ತಿಗಳನ್ನ ಎಬ್ಸೋದಿಕ್ಕೆ ಈ ವಂದಿ ಮಾಗದರು ಅಂತ ಬರ್ತಾ ಇದ್ರು. ಅವ್ರೇನ್ ಮಾಡ್ತಾ ಇದ್ರು, ಆ ವ್ಯಕ್ತಿಯ ಗುಣಗಾನ ಮಾಡೋದು. ವ್ಯಕ್ತಿಯ ಗುಣಗಾನದೊಂದಿಗೆ ಅವ್ರು ಹೇಳ್ತಾ ಇದ್ರು ಇದು ಇದು ಪದ್ಧತಿ. ಅಂದ್ರೆ ಸುಮ್ಮನೆ ಹೆಸರನ್ನ ಕೂಗೋದಲ್ಲ, ಹೆಸರನ್ನ ಕೂಗೋದ್ರ ಜೊತೆ ಆ ವ್ಯಕ್ತಿಯ ಒಂದು ಕೆಲಸಗಳನ್ನ ಚಟುವಟಿಕೆಗಳನ್ನ ಹೇಳೋದ್ರಿಂದ ಒಂದು ಕರ್ತವ್ಯದ ದೃಷ್ಟಿ ಎಚ್ಚರದೊಂದಿಗೆ ಒಬ್ಬ ವ್ಯಕ್ತಿ ಎಚ್ಚರ ಕೊಡ್ತಾನೋ, ನನಗೆ ರೀತಿ ನನ್ನ ಚಟುವಟಿಕೆಗಳಿವೆ ರೀತಿ ಮಾಡ್ಬೇಕು. ಮತ್ತೆ ಹೊಗಳೋದ್ರಿಂದ ಅವ್ರಿಗೆ ಅಂದ್ರೆ ಈಗಿನ ಕಾಲದಲ್ಲಿ ಹೊಗಳಿದ್ರೆ ಅಹಂಕಾರ ಬರುತ್ತೆ, ಆಗಿನ ಕಾಲದಲ್ಲಿ ಹೊಗಳಿದ್ರೆ ಅದು ಒಂದು ರೀತಿಯ ಜವಾಬ್ದಾರಿಯನ್ನು ಹೆಚ್ಚಿಸುವಂತ ವಿಷಯ. ಮತ್ತೆ ಇದೇ ರೀತಿ ಎಲ್ಲರೂ ನನ್ನಿಂದ ಅಪೇಕ್ಷೆ ಪಡ್ತಾ ಇದ್ದಾರೆ, ನನ್ನಗಳನ್ನ ನಾನು ಮುಂದುವರಿಸ್ಬೇಕು ಅನ್ನೋ ಒಂದು ಪ್ರಜ್ಞೆ ಬರುತ್ತೆ ಜನರಿಗೆ. ತನ್ನ ನಲ್ಲನ ತೋಳುಗಳಲ್ಲಿ ಬಂದಿಯಾಗಿದ್ದ ರಾಣಿ ವೈದರ್ಭಿಯು ಇಂತಹ ಮಂಗಳ ಮುಹೂರ್ತವನ್ನು ಇಷ್ಟಪಡಲಿಲ್ಲ. ವೈದರ್ಭಿ ಏಕೆಂದರೆ ಅವಳು ಅದರಿಂದ ಅವನ ಅಪ್ಪುಗೆಯನ್ನೇ ಕಳೆದುಕೊಳ್ಳುತ್ತಿದ್ದಳು. ಬ್ರಹ್ಮ ಮುಹೂರ್ತದಲ್ಲಿ ಮಾಧವನ್ನು ಎದ್ದು ಜಲಸ್ಪರ್ಶ ಮಾಡುತ್ತಿದ್ದನು. ಅವನು ಶುದ್ಧ ಮನಸ್ಕನಾಗಿ ಏಕೈಕನಾದ ಸ್ವಯಂ ಜ್ಯೋತಿಯಾದ ಅಪ್ರತಿಮನಾದ ಮತ್ತು ಯಾರು ಸ್ವಾಭಾವಿಕವಾಗಿಯೇ ಎಲ್ಲಾ ಕಲ್ಮಶಗಳನ್ನು ದೂರಗೊಳಿಸುತ್ತಾನೆಯೋ ಮತ್ತು ಯಾರು ಸ್ವಶಕ್ತಿಯಿಂದ ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿ ತನ್ನ ಶುದ್ಧ ಆನಂದಮಯ ಅಸ್ತಿತ್ವದಲ್ಲಿ ಪ್ರಕಟವಾಗುತ್ತಾನೆಯೋ ಅಂತಹ ಬ್ರಹ್ಮನ್ ಎಂದು ತಿಳಿಯಲಾಗುವ ಅವ್ಯಯ ಪರ ತತ್ವನಾದ ತನ್ನನ್ನೇ ಕುರಿತು ಧ್ಯಾನಿಸುತ್ತಿದ್ದನು. ಕೃಷ್ಣ ತನ್ನ ಮೇಲೆ ಧ್ಯಾನ ಮಾಡ್ತಾ ಇದ್ದ ಬೆಳಿಗ್ಗೆ ಎದ್ಬಿಟ್ಟು. ಇಲ್ಲಿ ವರ್ಣನೆ ಇದೆ, ಶುದ್ಧ ಮನಸ್ಕನಾಗಿ ಜಲಸ್ಪರ್ಶ ಮಾಡಿ ಶುದ್ಧ ಮನಸ್ಕನಾಗಿ ಅಂದ್ರೆ ಶುದ್ಧ ಮನಸ್ಕರಾಗುವುದು ಅಂದ್ರೆ ಬೇರೆ ವಿಷಯಗಳನ್ನ ಮನಸ್ಸಿನಿಂದ ತೆಗೆದುಹಾಕೋದು ಅಂತ. ಶುದ್ಧ ಮನಸ್ಕರ ಏಕೈಕನಾದ ಒಬ್ಬನೇ ಯಾರು ಭಗವಂತ ಕೃಷ್ಣ. ಸ್ವಯಂ ಜ್ಯೋತಿಯಾದ, ಸ್ವಯಂ ಜ್ಯೋತಿ ಅವನು, ಅವನಿಗೆ ಬೇರೆ ಯಾವ ಬೆಳಕಿನ ಅವಶ್ಯಕತೆ ಇಲ್ಲ, ಅವನೇ ಜ್ಯೋತಿಯ ಕಾರಣ, ಸ್ವಯಂ ಜ್ಯೋತಿ. ಅಪ್ರತಿಮನಾದ, ಯಾರು ಸ್ವಾಭಾವಿಕವಾಗಿ ಎಲ್ಲಾ ಕಲ್ಮಶಗಳನ್ನು ದೂರಗೊಳಿಸುತ್ತಾನೋ ಕೃಷ್ಣನನ್ನ. ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡೋದ್ರಿಂದ, ಕೃಷ್ಣನ ನಾಮವನ್ನ ತಗೊಳೋದ್ರಿಂದ ಏನಾಗುತ್ತೆ, ಎಲ್ಲಾ ಕಲ್ಮಶಗಳಿಂದ ನಾವು ದೂರವಾಗ್ಬೋದು. ಅದಕ್ಕೆ ನಮ್ಗೆ ಆಚಾರ್ಯರು ಹೇಳಿರ್ಬೋದು, ಪ್ರತಿ ಯಾವಾಗ್ಲೂ ಕೂಡ ಸದಾ ಕಾಲ ನಾವು ಕೃಷ್ಣನ ನಾಮ ಜಪದಲ್ಲಿ ತೊಡಗಿರ್ಬೇಕು. ಇವಾಗ ನಾವು ಎಲ್ಲರೂ ಎಷ್ಟೊಂದು ತಿಂಗಳುಗಳಿಂದ ವರ್ಷಗಳಿಂದ ಜಪ ಮಾಡ್ತಾ ಇದ್ದೀವಿ, ಆದ್ರೂ ಕೂಡ ನಮ್ಮಲ್ಲಿ ನಾವು ಸಂಪೂರ್ಣವಾಗಿ ಒಂದು ಪ್ರಗತಿಯನ್ನು ನಾವು ಕಂಡಿಲ್ಲದೆ ಇರಬಹುದು. ನಮ್ಮ ಅನರ್ಥಗಳು ಇನ್ನು ನಿವಾರಣೆ ಆಗದೆ ಇರಬಹುದು. ಎಷ್ಟು ಜನ ಭಕ್ತರು ಇಲ್ಲಿ 16 ಮಾಲೆ ಜಪ ಮಾಡ್ತಾ ಇದ್ದೀರ, 16 ಮಾಲೆ ಮಾಡ್ತಾ ಇರೋದು. ನಾವು ಮಾಡ್ತೀವಿ ಪ್ರಭುಜಿ. ಮಹೇಶ್ವರಿ ಮಾತಾಜಿ, ಮಾತಾಜಿ ಮಾತಾಜಿ, ನಾವು ಮಾಡ್ತಾ ಇದೀವಿ ಮಾತಾಜಿ ಪ್ರಭುಜಿ. ಓಕೆ ಶಾರದಾ ಮಾತಾಜಿ, ನಾವು ಮಾಡ್ತಾ ಇದೀವಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನಾನು ಮಾಡ್ತಾ ಇದ್ದೀನಿ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಪ್ರಭು. ಆಮೇಲೆ ಹರೇ ಕೃಷ್ಣ ಪ್ರಭುಜಿ. ಓಕೆ ರಾಧಾ ಮಾತಾಜಿ.
ಪಾಟೀಲ್ ಪ್ರಭು ಮಾಡ್ತಾರೆ, ರಾಜೇಶ್ ಮಾಡ್ತಾರೆ, ರಾಜೇಶ್ ಪ್ರಭು ಅದ್ನವ್ರ ಮನೆ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಪ್ರಭು, ನಾನು ಮಾಡ್ತಾ ಇದ್ದೀನಿ ಪ್ರಭು. ಹರೇ ಕೃಷ್ಣ ಪ್ರಭು, ಮಲ್ಲಿಕಾ ಮಾತಾಜಿ. ಮಲ್ಲಿಕಾ ಮಾತಾಜಿ, ಆಯ್ತು ಗೊತ್ತಾಯ್ತು. ಓಕೆ, ರಾಜೇಶ್ ಪ್ರಭು ಹೇಳ್ತಾ ಇದ್ದೀರಿ? ಹರೇ ಕೃಷ್ಣ ಪ್ರಭುಜಿ, ಮಾಡ್ತಾ ಇದ್ದೇನೆ ಪ್ರಭು. ನೀವು ಮಾಡ್ತಾ ಇದ್ದೀರಾ? ಓಕೆ. ಸುಶೀಲಾ ಮಾತಾಜಿ ಮಾಡ್ತಾ ಇದ್ದೀರಾ? ಹುಷಾರಿಲ್ಲ. ಓಕೆ, ತುಂಬಿ ಮಾಡ್ತಾ ಇದ್ದೀನಿ ಪ್ರಭು. ಆ ಮಗನ್ 3 ದಿವಸದಿಂದ ಹಾಸ್ಪಿಟಲ್ ಅಲ್ಲಿದ್ದ, ಅದಕ್ಕೆ ನಿನ್ನೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದಿದ್ದಾರೆ. ಈಗ ಚೆನ್ನಾಗಿದ್ದಾನೆ. ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಅಂದಿದ್ದಾರೆ. ಓಕೆ. 16 ಮಾಲೆ ಮಾಡದೇ ಇದ್ದಿದ್ರೆ ಮೊದಲು ನಮಗೆ ಇದ್ ಯಾವ ರೀತಿಯ ಒಂದು ನಮ್ಮಲ್ಲಿ ನಾವು ಬದಲಾವಣೆಯನ್ನು ಕಂಡುಕೊಳ್ಳಕ್ಕೆ ಆಗೋದಿಲ್ಲ. ಯಾಕಂದ್ರೆ 16 ಮಾಲೆ ಕನಿಷ್ಠ. ನಾನು ಯಾಕೆ ಕೇಳ್ತಾ ಇರೋದು, 16 ಮಾಲೆ ಮಾಡ್ತಾ ಇರೋರು ಕೂಡ ನಿಮ್ಮಲ್ಲಿ ಇನ್ನೂ ಅನರ್ಥಗಳು ಇರೋದನ್ನ ನಾವು ಗಮನಿಸ್ತೀವಿ. ಯಾಕಂದ್ರೆ 16 ಮಾಲೆಯನ್ನ ಮಾಡೋದು ಒಂದು, ಅದನ್ನ ಬಹಳ ಚೆನ್ನಾಗಿ 16 ಮಾಲೆಯನ್ನ ಮಾಡೋದು ಇನ್ನೊಂದು ವಿಷಯ. ಒಂದು ಸಂಪೂರ್ಣವಾಗಿ ನಾವು ಮನಸ್ಸು ಇಲ್ಲಿ ಅಲ್ಲಿ ಹೋಗದೆ ಶ್ರವಣದಲ್ಲಿ ಕಪದ ಶ್ರವಣದಲ್ಲಿ ತೊಡಗಿರುವಾಗ ತೊಡಗಿದ್ರೆ ಅವಾಗ ಮಾತ್ರ ನಾವು ಎಲ್ಲಾ ಕಲ್ಮಶಗಳಿಂದ, ಆದ್ರೆ ಪ್ರತಿನಿತ್ಯ ಮಾಡೋದ್ರಿಂದ ಕಲ್ಮಶಗಳು ಕ್ರಮೇಣವಾಗಿ ದೂರವಾಗುತ್ತೆ, ಹಾಗೆ ಆಗುತ್ತೆ. ಯಾಕಂದ್ರೆ ಕೃಷ್ಣ ನಾಮ ಅಷ್ಟು ಪ್ರಬಲವಾದದ್ದು. ಉದಾಹರಣೆಗೆ ನಾವು ಇವಾಗ 16 ಮಾಲೆಯಲ್ಲಿ 1728 ಸತಿ ಜಪ ಮಾಡ್ತೀವಿ ನಾಮವನ್ನ ತಗೊಂಡು. ಆದ್ರೆ ಅದ್ರಲ್ಲಿ ನಾವು ಬರೀ 10 ಸತಿ 20 ಸತಿ 30 ಸತಿ ಮಾತ್ರ ಬಹಳ ಒಂದು ಏಕಾಗ್ರತೆಯಿಂದ ತಗೊಂಡ್ರೆ ನಮ್ಗೆ ಅಷ್ಟೇ ಫಲ ಸಿಗುತ್ತೆ. ಪ್ರತಿನಿತ್ಯ ಜಪ ಮಾಡೋದು ಒಂದು ವಿಷಯ, ಮಾಡಲೇಬೇಕು 16 ಮಾಲೆ. ಅದು ಮಾಡದೇ ಇದ್ರೆ ನಮಗೆ ಕನಿಷ್ಠ ಪಕ್ಷ ನಮಗೆ ಅಂದ್ರೆ ನಿಜವಾದ ಒಂದು ಬದಲಾವಣೆ ನಮ್ಮಲ್ಲಿ ಕಾಣಕ್ ಸಾಧ್ಯ ಇಲ್ಲ. ಮಾಡ್ತಾ ಇದ್ರು ಕೂಡ ಸಂಪೂರ್ಣ ಏಕಾಗ್ರತೆಯಿಂದ ಮಾಡ್ಬೇಕು. ಸುಮ್ನೆ ಇಲ್ಲಿ ಅಲ್ಲಿ ನೋಡ್ಕೊಂಡು ಆ ಕಡೆ ಈ ಕಡೆ ಮಾತಾಡ್ಕೊಂಡು ಸುಮ್ನೆ ಕೈನಲ್ಲಿ ದಪ್ಪ ಬ್ಯಾಗ್ ಇದೆ ಬ್ಯಾಗ್ ಇದೆ, ಆದ್ರೆ ಅಟ್ಲೀಸ್ಟ್ ನಮ್ಮ ಪ್ರತಿನಿತ್ಯದ 16 ಮಾಲೆಗಳನ್ನ ನಾವು ತುಂಬಾ ಗಂಭೀರವಾಗಿ ಮಾಡ್ಬೇಕು. ಆ ರೀತಿ ಯಾರು ಮಾಡ್ತಾರೋ ಅವ್ರಿಗೆ ಅನುಭವ ಆಗಿರುತ್ತೆ ಜೀವನದಲ್ಲಿ. ಅವರು ತಮ್ಮ ಮೇಲೆ ಸ್ವನಿಯಂತ್ರಣ ಇದೆಲ್ಲವೂ ಬಂದಿರುತ್ತೆ. ಅದರಿಂದ ಆ ಒಂದು ಏಕಾಗ್ರತೆಯೊಂದಿಗೆ ಜಪ ಮಾಡ್ಬೇಕು. ಮನಸ್ಸು ಇಲ್ಲಿ ಹೋಗುತ್ತೆ ಸ್ವಾಭಾವಿಕವಾಗಿ, ಅದನ್ನ ವಾಪಸ್ ಎಳ್ಕೊಂಡು ಬರ್ಬೇಕು ಶ್ರವಣದಲ್ಲಿ. ಹಾಗೆ ಮಾಡಿದಾಗ ಈ ಕಲ್ಮಶ, ಯಾಕಂದ್ರೆ ಇಲ್ಲಿ ಯಾರು ಸ್ವಾಭಾವಿಕವಾಗಿ ಎಲ್ಲ ಕಲ್ಮಶಗಳನ್ನು ದೂರಗೊಳಿಸುತ್ತಾನೆ. ಯಾಕಂದ್ರೆ ಅವನ ಸಂಪರ್ಕದಿಂದಲೇ, ಕೃಷ್ಣನ ಸಂಪರ್ಕದಲ್ಲಿದ್ರೆ ನಾವು ನಮ್ಮಲ್ಲಿರೋ ಎಲ್ಲ ಅನರ್ಥಗಳು ನಿವಾರಣೆ ಆಗ್ಬಿಡುತ್ತೆ. ನಾವು ಜಪದ ಕೃಷ್ಣನ ಸಂಪರ್ಕದಲ್ಲಿ ಇದ್ದೀವಿ, ಆದ್ರೂ ಇಲ್ಲ, ಅದಕ್ಕೆ ನಮ್ಗೆ ಅಷ್ಟು ನಾವು ಪ್ರಗತಿಯನ್ನ ಕಾಣ್ತಾ ಇಲ್ಲ. ಅಂದ್ರೆ ಕೃಷ್ಣನ ನಾಮ ಬಹಳ ಬಹಳ ಪ್ರಬಲವಾದ, ಮುನ್ನೆ ಮಾಡ್ಬೇಕಿರೋದು ನಾವು ಜಪ ಮಾಡೋಕ್ಕಿಂತ ಮುಂಚೆ ನಮ್ಮ ಮನಸ್ಸಿಗೆ ಬರಬೇಕು, ಓ ಇದೇ ದಿನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ಅದಕ್ಕೆ ಆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯವನ್ನ ನಾವು, ನಾನ್ ಸಾಮಾನ್ಯವಾಗಿ ಹೇಳೋದು ಮಾತಾಜಿಯರಿಗೂ ಕೂಡ ಬೆಳಗ್ಗೆ ಕೆಲಸಗಳಿರುತ್ತೆ ಕರ್ತವ್ಯ, ಆದ್ರೂ ಕೂಡ 9 ಗಂಟೆ ಒಳಗಡೆ ಜಪವನ್ನು ಮುಗಿಸ್ಬೇಕು. 16 ಮಾಲೆ ಜಪ 9 ಗಂಟೆ ಆದ್ಮೇಲೆ ಯಾವ ಜಪ ಮಾಡಿದ್ರು ಅದು ರಜೋಗುಣದಲ್ಲಿರುತ್ತೆ. ನಿಜವಾಗ್ಲೂ ನಾವು ಮಾಡ್ಬೇಕಿರೋದು 4 ಗಂಟೆಗೆ 4:30 ಎದ್ದು 4:30 ರಿಂದ 6 ಗಂಟೆ ತನಕ ಮಾಡ್ಬಿಟ್ರೆ ಜಪ ಸುಮಾರು 4 ರೌಂಡ್ ಉಳ್ಕೊಡುತ್ತೆ. ಸರಿಯಾಗಿ ಮಾಡಿದ್ರೆ 2 ಅವರ್ ತಗೊಳತ್ತೆ. ಅಂದ್ರೆ ಒಬ್ಬರೊಬ್ಬರು ಸ್ಪೀಡ್ ಸಾಮಾನ್ಯವಾಗಿ 2 ಅವರ್ ತಗೊಂಡ್ರೆ 1.5 ಗಂಟೆ ಜಪ ಮಾಡಿದ್ರೆ ಅವಾಗ 12 ಮಾಲೆ ಆಗೋಗಿರುತ್ತೆ, 4 ಮಾಲೆ ಉಳಿಯುತ್ತೆ. 6 ರಿಂದ ಅಡುಗೆ ಕೆಲಸ ಶುರು ಮಾಡಿದ್ರು 6 ರಿಂದ 8, 8:30 ಮುಗಿಸಿದ್ರು 8:30 ರಿಂದ 9 ಇನ್ನೊಂದು 4 ಮಾಲೆ ಮಾಡಿ ಮಾಡಿ ಮುಗಿಸ್ಬೇಕು. ಬೆಳಗ್ಗೆ 4:30 ರಿಂದ 6 ಗಂಟೆಗೆ ಮಾಡೋದೇ ನಿಜವಾದ ಜಪ. ಆಮೇಲೆ ಏನು ಮನಸ್ಸು ಇಲ್ಲಿ ಅಲ್ಲಿ ಹೋಗ್ತಾ ಇರುತ್ತೆ, ಏನು ಉಪಯೋಗ ಇಲ್ಲ. ಆ ರೀತಿ ನಾವು ಜಪವಲ್ಲಿ ತೊಡಗಿದ್ರೆ ಆಗ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳೆಲ್ಲ ದೂರವಾಗುತ್ತೆ. ಅದೊಂದು ಮುಖ್ಯವಾದ ವಿಷಯ. ಎಲ್ಲರೂ ಇವಾಗ ಹೊಸ ವರ್ಷ ನ್ಯೂ ಇಯರ್ ಅಂತ ಏನೇನೋ ಮಾಡ್ತಾರೆ,
ಭಕ್ತರಿಗೂ ಕೂಡ ಇದು ಇದಕ್ಕೆ ನಿಜವಾಗ್ಲು ನಮಗೂ ನಿನ್ನೆಗೂ ಯಾವ ಈ ಒಂದು ಹೊಸ ವರ್ಷಕ್ಕೂ ಯಾವ ಸಂಬಂಧವಿಲ್ಲ. ದಯವಿಟ್ಟು ಎಲ್ಲರಲ್ಲೂ ವಿನಂತಿ, ನಾಳೆ ಯಾರು ದಯವಿಟ್ಟು ಹೊಸ ವರ್ಷದ ಶುಭಾಶಯ ಅಂತ ಹಾಕ್ಬಿಡಿ. ಅದು ನಮ್ಮ ಹೊಸ ವರ್ಷ ಅಲ್ಲ, ಹಾಕೋರ್ಗೂ ನಾನು ಅದೇ ಮೆಸೇಜ್ ಹಾಕಿದ್ವಿ, ನಮ್ಮ ಹೊಸ ವರ್ಷ ಅಲ್ಲ. ಪಾಶ್ಚಾತ್ಯರು ಮಾಡಿರೋ ಹುಚ್ಚುತನ ಅವ್ರಿಗೆ, ಅವ್ರ ಕ್ಯಾಲೆಂಡರ್ ಅಲ್ಲಿ ಬದಲಾವಣೆ ಆಗತ್ತೆ, ಕುಡಿದು ಸಮಾರಂಭ ಅವ್ರನ್ನ ಇದ್ ಮಾಡ್ತಾರೆ. ಆದ್ರೂ ಕೂಡ ಓಕೆ, ಏನೋ ಎಲ್ಲ ಹೊಸ ವರ್ಷ ಅಂತ ಇದಾರೆ ನಮ್ ಸುತ್ತಮುತ್ತ. ಓಕೆ, ನಾವು ಒಂದು ಹೊಸ ವರ್ಷದಲ್ಲಿ ಒಂದು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೋಣ, ಇನ್ನು ಚೆನ್ನಾಗಿ ಭಕ್ತಿ ಮಾಡ್ಬೇಕು. ಎಲ್ಲರೂ ಕೂಡ ಒಂದು ಮನಸ್ಸಿನಲ್ಲಿ ಒಂದು ಆಸೆಯನ್ನ ಬೆಳೆಸ್ಕೋಬೇಕು. ಓಕೆ, ಈ ವರ್ಷದಲ್ಲಿ ನಾನು ಗುರುಗಳ ಆಶಯವನ್ನು ಪಡ್ಕೊಳಕ್ ಟ್ರೈ ಮಾಡ್ತೀನಿ, ಅಥವಾ 14 ಮಾಲೆ ಮಾಡ್ತಾ ಇದ್ದೆ ಇರೋರು ನಾ 14 ಮಾಲೆ ಮಾಡ್ತೀನಿ, ಏನೋ ಒಂದು ರೀತಿಯ ಒಂದು ಸಂಕಲ್ಪವನ್ನ ಮಾಡ್ಕೋಬೇಕು. ಅದರಿಂದ ಇದು ಬಹಳ ಮುಖ್ಯವಾದದ್ದು, ಇದು ಬಹಳ ಮುಖ್ಯವಾದದ್ದು. ಸೊ ಈ ಒಂದು ಹೊಸ ವರ್ಷ ಅನ್ನೋದನ್ನ ನಾವು ಉಪಯೋಗ ಮಾಡಿಕೊಂಡು ನಾವು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡೋದು. ಈ ಜಪ ಎಲ್ಲಕ್ಕಿಂತ ಮುಖ್ಯವಾದದ್ದು. ಆ ಜಪದ ಕ್ವಾಲಿಟಿ ಹೇಗಿರುತ್ತೋ ಅದರ ಅದಕ್ಕೆ ತಕ್ಕಾಗಿ ನಾವು ಕಲ್ಮಶಗಳು ನಮ್ಮ ದೈರಿಂದ ದೂರ. ಕಲ್ಮಶಗಳು ಏನು? ಈ ಕಲ್ಮಶಗಳಿಂದಲೇ ನಮಗೆ ಸುಖ ದುಃಖ ಇವೆಲ್ಲವನ್ನು ಅನುಭವಿಸ್ತಾ ಇರೋದು ನಮ್ಗೆ. ಅದರಿಂದ ಈ ಕಲ್ಮಶಗಳು ನಮ್ಮಿಂದ ದೂರವಾಗ್ಬೇಕು, ನಾವು ಆ ಕಲ್ಮಶಗಳಿಂದ ದೂರವಾಗ್ಬೇಕು. ಅದಕ್ಕೆ ಜಪವೇ ಮಾರ್ಗ. ಜಪವನ್ನ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ನಾವು ಪ್ರಗತಿಯನ್ನ, ಯಾರು ಸ್ವಾಭಾವಿಕವಾಗಿಯೇ ಎಲ್ಲ ಕಲ್ಮಶಗಳನ್ನು ದೂರಗೊಳಿಸುತ್ತಾನೋ, ಮತ್ತು ಯಾರು ಸ್ವಶಕ್ತಿಯಿಂದ ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿ ತನ್ನ ಶುದ್ಧ ಆನಂದಮಯ ಅಸ್ತಿತ್ವದಲ್ಲಿ ಪ್ರಕಟನಾಗುತ್ತೆ, ಪ್ರಕಟವಾಗೋದು ತನ್ನ ಆತ್ಮಮಾಯ ಅಂದ್ರೆ ಅಂತರಂಗ ಶಕ್ತಿಯ ಮೂಲಕ ಅವನು ಪ್ರಕಟನಾಗುತ್ತೆ. ನಂತರ ಭೌತಿಕ ಶರೀರ ಹೊಂದಿದೆ ಅಂತಹ ಬ್ರಹ್ಮನ್ ಎಂದು ತಿಳಿಯಲಾಗುವ ಅವ್ಯಯ ಪರತತ್ವನಾದ, ಅವ್ಯಯ ಪರತತ್ವನಾದ ತನ್ನನ್ನೇ ಕುರಿತು ಧ್ಯಾನಿಸುತ್ತೆ. ನಾವು ಕೂಡ ನಮ್ಮನ್ನು ಅವನನ್ನ ಕೃಷ್ಣನನ್ನ ಅನುಕರಿಸಿ ನಮ್ಮ ಮೇಲೆ ನಾವು ಧ್ಯಾನ ಮಾಡಿಕೊಂಡು ಕೂತ್ಕೊಳ್ಳೋದಲ್ಲ, ಅದನ್ನ ಅನುಸರಿಸಬೇಕು. ಅವನ ರೀತಿ ನಾವು ಕೂಡ ಬೆಳಗ್ಗೆ ಎದ್ದು ಬೇಗ ಜಪವನ್ನ ಪೂರ್ಣ ಏಕಾಗ್ರತೆಯಿಂದ ಮನಸ್ಕರಾಗಿ, ಕೆಲಸ ಭೌತಿಕ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಕಲ್ಮಶ. ಶುದ್ಧ ಮನಸ್ಸು ಅಂದ್ರೆ ಭೌತಿಕ ವಿಷಯಗಳ ಬಗ್ಗೆ ಯೋಚನೆ ಮಾಡದೇ ಇರೋದು, ಭೌತಿಕ ವಿಷಯಗಳ ಬಗ್ಗೆ ಯೋಚನೆ ಮಾಡದೆ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಿ ಮನಸ್ಸಿಗೆ ಭೌತಿಕ ವಿಷಯಗಳು ಬಂದ ತಕ್ಷಣ ಅದನ್ನು ಪಕ್ಕಕ್ಕಿಡಕ್ಕೆ ಪ್ರಯತ್ನ, ಸತತವಾದ ಪ್ರಯತ್ನ. ಇದು ಬಹಳ ಮುಖ್ಯವಾದದ್ದು. ಆಮೇಲೆ ಪುರುಷರಲ್ಲೆಲ್ಲ ಅತ್ಯಂತ ಸಂತನಾದ ಶ್ರೀಕೃಷ್ಣನು ಪವಿತ್ರ ಜಲದಲ್ಲಿ ಮಿಂದು ಮೇಲಿನ ಮತ್ತು ಕೆಳಗಿನ ಆರಂಭಿಸಿ ವಿಧಿವತ್ತಾದ ಕರ್ಮಗಳನ್ನು ಅನುಕ್ರಮದಲ್ಲಿ ಪೂರೈಸಿದನು. ಪವಿತ್ರವಾದ ಅಗ್ನಿಗೆ ಹೋಮ ಮಾಡಿ ಮೌನವಾಗಿ ಶ್ರೀಕೃಷ್ಣನು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದನು. ಗಾಯತ್ರಿ ಜಪದ ಮಂತ್ರವನ್ನು ಜಪವನ್ನು ಮಾಡ್ತಾ ಇದ್ದ ಕೃಷ್ಣ. ಪ್ರತಿನಿತ್ಯವೂ ಕೃಷ್ಣನು ಏರುವ ಸೂರ್ಯನನ್ನು ಅರ್ಚಿಸಿ ತನ್ನ ವಿಸ್ತರಣೆಗಳೇ ಆದ ದೇವತೆಗಳು, ಋಷಿಗಳು ಮತ್ತು ಪಿತೃದೇವತೆಗಳನ್ನು ಪ್ರಸನ್ನಗೊಳಿಸುತ್ತಿದ್ದನು. ಇದು ಸಾಮಾನ್ಯ ಧರ್ಮಾಚರಣೆಯನ್ನ ಕೃಷ್ಣ ತೋರಿಸ್ತಾ ಇದ್ದಾನೆ. ನಾವು ಇವೆಲ್ಲವನ್ನ ಮಾಡ್ಬೇಕು ಅಂತಲ್ಲ, ಯಾರು ಹರೇಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡ್ತಾ ಇದೀವೋ ಅವರು ಎಲ್ಲಾ ಋಣಗಳನ್ನು, ದೇವರ್ಷಿ ಭೂತಾಪ್ತನ ರಾಮ್ ಪಿತೃನಾಮ್ ಕಿಂಕರ ನಾಯಂ ಋಣೀಚರ ಆದ್ನಿ, ಎಲ್ಲ 6 ತರಹದ ಋಣಗಳು, ದೇವತೆಗಳ ಋಣಗಳು, ಪಿತೃಗಳ ಋಣಗಳು, ಬೇರೆ ಜೀವಿಗಳ ಋಣಗಳು, ಋಷಿಗಳ ಋಣ, ಎಲ್ಲವನ್ನು ನಾವು ಎಲ್ಲ ಋಣಗಳಿಂದ ಮುಕ್ತರಾಗ್ತಾ ಇದೀವಿ ಸುಮ್ಮನೆ ಹರೇಕೃಷ್ಣ ಮಹಾಮಂತ್ರ ಜಪ ಮಾಡೋದು. ಆದ್ರೆ ಕೃಷ್ಣ ಇಲ್ಲಿ ಸಾಮಾನ್ಯವಾಗಿ ಯಾರು ಧರ್ಮವನ್ನ ಆಚರಣೆ ಮಾಡ್ತಾ ಇಲ್ವೋ, ಸಾಮಾನ್ಯ ಧರ್ಮ ಇದು ಅನಾಶ್ರಮ ಧರ್ಮ, ಅವರಿಗೋಸ್ಕರ ಅವನು ಇಲ್ಲಿ ಒಂದು ಮಾರ್ಗದರ್ಶನ, ಒಂದು ಮಾದರಿ ಆಗ್ತಾ ಇದ್ದಾನೆ. ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದಾನೆ, ಋಷಿಗಳಿಗೆ ಪಿತೃಗಳಿಗೆ ಪ್ರಸನ್ನಗೊಳಿಸ್ತಾ ಇದ್ದಾನೆ. ಅನಂತರ ಶಾಂತಚಿತ್ತನಾದ ಪ್ರಭು ಸಾವಧಾನವಾಗಿ ತನ್ನ ಹಿರಿಯರನ್ನು ಮತ್ತು ಬ್ರಾಹ್ಮಣರನ್ನು ಪೂಜಿಸುತ್ತಿದ್ದನು. ಕೊಂಬುಗಳಿಗೆ ಸ್ವರ್ಣ ಕವಚ ಹಾಕಿದ ಮತ್ತು ಮುತ್ತಿನ ಹಾರಗಳನ್ನು ತೊಡಿಸಿದ ಶಾಂತ ಮತ್ತು ಸಾಧು ಸ್ವಭಾವದ ಗೋವುಗಳ ಹಿಂಡನ್ನೇ ಅವನು ವೇಷಭೂಷಣ ಸಂಪನ್ನರಾದ ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದನು. ಈ ಗೋವುಗಳನ್ನು ಕೂಡ ಉತ್ತಮ ವಸ್ತ್ರಗಳನ್ನು ಗೋವುಗಳಿಗೂ ಕೂಡ ಉತ್ತಮ ವಸ್ತ್ರಗಳನ್ನು ಹೊದಿಸಲಾಗಿತ್ತು ಮತ್ತು ಅವುಗಳ ಗೊರಸುಗಳಿಗೆ
ಬೆಳ್ಳಿಯ ಕವಚಗಳನ್ನು ತೊಡಿಸಲಾಗಿತ್ತು. ಸಮೃದ್ಧವಾಗಿ ಹಾಲು ಕರೆಯುವ ಈ ಹಸುಗಳು ಒಮ್ಮೆ ಕರು ಹಾಕಿ ತಮ್ಮ ಕರುಗಳೊಂದಿಗೆ ಸದಾ ಜೊತೆಗಿರುತ್ತಿದ್ದವು. ಪ್ರತಿನಿತ್ಯವೂ ಕೃಷ್ಣನು ಪ್ರಾಜ್ಞರಾದ ಬ್ರಾಹ್ಮಣರಿಗೆ 13,884 ಗೋವುಗಳ ಹಿಂಡನ್ನೇ ಬಟ್ಟೆ ಕೃಷ್ಣಾಜಿನ ಮತ್ತು ಎಳ್ಳು ಬೀಜಗಳೊಂದಿಗೆ ದಾನ ಮಾಡುತ್ತಿದ್ದನು. ಒಂದು ದಾನದ ಒಂದು ಬಹಳ ಇಲ್ಲಿ ಪ್ರಾಮುಖ್ಯತೆಯನ್ನು ನಾವು ನೋಡಬಹುದು. ಗೋವುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇತ್ತು. ಅದು ಸುಮ್ಮನೆ ಯಾವುದೋ ಅನುಪಯುಕ್ತವಾಗದೆ ಇರುವಂತ ಅಥವಾ ಹಾಲು ಕೊಡದೆ ಇರುವಂತಹ ಹಸುಗಳನ್ನಲ್ಲ, ಸಂಪೂರ್ಣವಾಗಿ ಒಳ್ಳೆಯ ಒಂದು ಆರೋಗ್ಯದ ಸ್ಥಿತಿಯಲ್ಲಿರುವಂತಹ ಹಸುಗಳನ್ನು ಚೆನ್ನಾಗಿ ಅಲಂಕಾರ ಮಾಡಿ ಅವುಗಳನ್ನ ಬ್ರಾಹ್ಮಣರಿಗೆ ಸಂತೋಷ ಆಗೋ ರೀತಿಯಲ್ಲಿ ದಾನವನ್ನು ಮಾಡ್ತಾ ಇದ್ದ. ಸೊ ಬೆಳಗಿನ ಪೂಜೆಯ ವಿಧಿ, ನಂತರ ದಾನ. ಬೆಳಗ್ಗೆ ಧ್ಯಾನ ಆಯ್ತು, ಧ್ಯಾನ ಆದ್ಮೇಲೆ ಪೂಜಾ ವಿಧಿ, ಆಮೇಲೆ ದಾನ. ಮೂರು ಮುಖ್ಯವಾದ ಕೆಲಸಗಳನ್ನ ಕೃಷ್ಣ ಮಾಡಿ ತೋರಿಸ್ತಾ ಇದ್ದಾನೆ. ಶ್ರೀಕೃಷ್ಣನು ತನ್ನ ಪರಮ ಪುರುಷತ್ವದ ವಿಸ್ತರಣೆಗಳಾದ ಗೋವುಗಳು, ಬ್ರಾಹ್ಮಣರು, ದೇವತೆಗಳು, ಹಿರಿಯರು, ಗುರುಗಳು ಮತ್ತು ಎಲ್ಲಾ ಜೀವಿಗಳಿಗೂ ನಮಸ್ಕರಿಸುತ್ತಿದ್ದನು. ಅನಂತರ ಅವನು ಮಂಗಳಕರ ವಸ್ತುಗಳನ್ನು ಮುಟ್ಟುತ್ತಿದ್ದನು. ಮಾನವ ಸಮಾಜಕ್ಕೆ ಭೂಷಣ ಪ್ರಾಯವಾದ ತನ್ನ ಶರೀರವನ್ನು ಅವನು ತನ್ನದೇ ಆದ ವಿಶೇಷ ವಸ್ತ್ರಗಳಿಂದಲೂ, ಆಭರಣಗಳಿಂದಲೂ ಮತ್ತು ದಿವ್ಯ ಪುಷ್ಪಹಾರಗಳು ಮತ್ತು ಸುಗಂಧ ಲೇಪನಗಳಿಂದಲೂ ಅಲಂಕರಿಸಿಕೊಳ್ಳುತ್ತಿದ್ದನು. ಸೊ ಬೆಳಗಿನ ಎಲ್ಲ ಕೆಲಸ ಮುಗೀತು. ಇವಾಗ ತನ್ನ ಒಂದು ಆಡಳಿತದ ಕೆಲಸಕ್ಕೆ ಹೋಗಕ್ಕಿಂತ ಮುಂಚೆ ಅವನು ತನ್ನನ್ನು ತಾನು ಅಲಂಕರಿಸಿಕೊಳ್ತಾ ಇದ್ದ. ಆಮೇಲೆ ಅವನು ತುಪ್ಪ, ಕನ್ನಡಿ, ಗೋವುಗಳನ್ನು ಮತ್ತು ವೃಷಭಗಳನ್ನು, ಬ್ರಾಹ್ಮಣರು ಮತ್ತು ದೇವತೆಗಳನ್ನು ನೋಡುತ್ತಿದ್ದನು. ಅರಮನೆಯಲ್ಲಿರುವ ಮತ್ತು ನಗರದ ಎಲ್ಲೆಡೆಯಲ್ಲಿರುವ ಎಲ್ಲಾ ವರ್ಣದವರಿಗೆ ತೃಪ್ತಿಯಾಗುವಂತೆ ಉಡುಗೊರೆಗಳು ಸಂದಾಯವಾಗಿವೆ ಎಂಬುದನ್ನು ಖಚಿತಪಡಿಸಿಕೊಂಡು, ಆಮೇಲೆ ಅವನು ತನ್ನ ಮಂತ್ರಿಗಳ ಎಲ್ಲಾ ಇಷ್ಟಾರ್ಥಗಳನ್ನು ನೆರವೇರಿಸುವುದರ ಮೂಲಕ ಅವರ ಕುಶಲವನ್ನು ನೋಡಿಕೊಳ್ಳುತ್ತಿದ್ದನು. ಸೊ ಎಲ್ಲ ಜನರ ದ್ವಾರಕೆಯಲ್ಲಿದ್ದಾಗ ಅವನು ಅದರ ಒಂದು ರಾಜನಾಗಿದ್ದ. ಸೊ ಎಲ್ಲ ಜನರ ಒಂದು ಅವರ ಅವಶ್ಯಕತೆಗಳನ್ನ, ಮಂತ್ರಿಗಳ ಇಷ್ಟಾರ್ಥಗಳನ್ನ ಎಲ್ಲವನ್ನು ಕೂಡ ಅವನು ಕುಶಲವನ್ನ ನೋಡ್ಕೋತಾ ಇದ್ದ. ಬ್ರಾಹ್ಮಣರಿಗೆ ಮೊದಲು ಪುಷ್ಪಹಾರಗಳು, ತಾಂಬೂಲ ಮತ್ತು ಚಂದನವನ್ನು ವಿತರಣೆ ಮಾಡಿ ಅನಂತರ ಅವುಗಳನ್ನು ತನ್ನ ಮಿತ್ರರು, ಮಂತ್ರಿಗಳು ಮತ್ತು ಪತ್ನಿಯರಿಗೆ ನೀಡುತ್ತಿದ್ದನು ಪ್ರಸಾದವಾಗಿ. ಕೊನೆಗೆ ಅವುಗಳನ್ನು ತಾನು ಸ್ವೀಕರಿಸುತ್ತಿದ್ದನು. ಇದರಲ್ಲಿ ಶ್ರೀ ಕೃಷ್ಣನ ಸಾರಥಿಯು ಸುಗ್ರೀವ ಮತ್ತು ಇತರ ಕುದುರೆಗಳನ್ನು ಕೂಡಿದ ಅತ್ಯುತ್ಕೃಷ್ಟವಾದ ಅದ್ಭುತ ರಥವನ್ನು ತಂದು ನಿಲ್ಲಿಸುತ್ತಿದ್ದನು. ಸಾರಥಿಯು ಪ್ರಭುವಿಗೆ ನಮಸ್ಕರಿಸಿ ಅವನ ಮುಂದೆ ನಿಲ್ಲುತ್ತಿದ್ದನು. ಶ್ರೀಕೃಷ್ಣನು ತನ್ನ ಸಾರಥಿಯ ಕೈಯನ್ನು ಹಿಡಿದು ಸಾತ್ಯಕಿ ಮತ್ತು ಉದ್ಧವರೊಂದಿಗೆ ಸೂರ್ಯನು ಪೂರ್ವಾದ್ರಿಯನ್ನು ಏರುವಂತೆ ರಥವನ್ನು ಏರುತ್ತಿದ್ದನು. ಅರಮನೆಯ ಸ್ತ್ರೀಯರು ಲಜ್ಜೆಯಿಂದ ಶ್ರೀಕೃಷ್ಣನಿಗೆ ಪ್ರೇಮ ದೃಷ್ಟಿಯನ್ನು ಬೀರುತ್ತಾರೆ. ಹಾಗಾಗಿ ಅವನು ತುಂಬಾ ಕಷ್ಟದಿಂದ ಅವರಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಅವನ ನಗುಮುಖವು ಅವರ ಮನಸ್ಸುಗಳನ್ನು ಸೆಳೆಯುತ್ತಿರಲಾಗಿ ಅವನು ಅಲ್ಲಿಂದ ಹೊರಬರುತ್ತಾನೆ. ಯಾಕಂದ್ರೆ ಒಂದು ಸತಿ ಯಾರಾದ್ರೂ ಕೃಷ್ಣನ ಸಂಪರ್ಕಕ್ಕೆ ಬಂದಾಗ ಕೃಷ್ಣನ ಸುಂದರವಾದ ಆಕರ್ಷಕ ನಗುವಿನ ಮುಖವನ್ನ ನೋಡಾದ್ಮೇಲೆ ಯಾರು ಕೂಡ ಅವನಿಂದ ತಮ್ಮ ಮುಖವನ್ನ ಬೇರೆಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಇವತ್ತು ಕೂಡ ನಾವು ಕೃಷ್ಣ ನಮ್ಮ ಎದುರಿಗೆ ಇಲ್ಲ, ಆದರೆ ಕೃಷ್ಣನ ಶ್ರೀ ವಿಗ್ರಹ ಇದೆ, ಅರ್ಥ ವಿಗ್ರಹವಿದೆ. ಅರ್ಥ ವಿಗ್ರಹದಿಂದ, ಸೌಂದರ್ಯದಿಂದ ನಾವು ಆಕರ್ಷಿತರಾಗಿದ್ರೆ ನಮ್ಮ ಮನಸ್ಸು ಆ ಸುಂದರವಾದ ಮುಖದಿಂದ ಬೇರೆಡೆ ಹೋಗಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಬಹಳ ಆಕರ್ಷಿತರಾಗ್ತೀವಿ ನಾವು ಕೃಷ್ಣನಿಂದ. ಇನ್ನು ಕೃಷ್ಣ ತಾನೇ ಸ್ವಯಂ ಅಲ್ಲಿ ಇರುವಾಗ ಅವನ ಪತ್ನಿಯರು ಹೇಗೆ ಅವನನ್ನು ಬಿಟ್ಟಿರೋದಕ್ಕೆ ಸಾಧ್ಯವಾಗುತ್ತೆ? ಅವರಿಗೂ ಕೂಡ ಇಲ್ಲಿ ಬಿಡುಗಡೆ ಬಹಳ ಕಷ್ಟದಿಂದ ಬಿಡುಗಡೆಯನ್ನು ಹೊಂದುತ್ತಾ ಇದ್ದಾನೆ. ಯಾಕಂದ್ರೆ ಅವರಿಗೆ ಬಿಟ್ಟಿರೋದಕ್ಕೆ ಆಗಲ್ಲ ಅವನು ಕೃಷ್ಣನ. ಅವನ ನಗುಮುಖ ಅವರ ಮನಸ್ಸುಗಳನ್ನು ಸೆಳೆಯುತ್ತಿರಲಾಗಿ ನಗ್ತ ಕೃಷ್ಣನ ಮುಖ ಯಾವಾಗ್ಲೂ ಕೃಷ್ಣನಲ್ಲಿ ನಗು ಆನಂದ, ಆನಂದದಲ್ಲಿ ಸದಾ ಆನಂದದಲ್ಲಿ. ಈ ಭೌತಿಕ ಜಗತ್ತಿನಲ್ಲೂ ಅಷ್ಟೇ, ಕೆಲ ಮನುಷ್ಯರಿದ್ದಾರೆ ಅವರು ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ. ಅಂತವ್ರು ಬಹಳ ಪುಣ್ಯಜೀವಿಗಳು. ಯಾಕಂದ್ರೆ ಆ ಒಂದು ಸಂತೋಷದ ಮನಸ್ಥಿತಿಯನ್ನ ನಮ್ಮ ಈ ಕಡೆ ಆ ಕಡೆ ಏನೇ ನಡೀತಾ ಇದ್ರು ಸಂತೋಷವಾಗಿರ್ಬೇಕು ಅಂದ್ರೆ ಬಹಳ ಕಷ್ಟದ ವಿಷಯ. ಆದ್ರೆ ಸುಮ್ಮನೆ ಭೌತಿಕ ಸಂತೋಷ ಒಂದು, ಆದ್ರೆ ನಿಜವಾದ ಸಂತೋಷ ಆಧ್ಯಾತ್ಮಿಕ ಸಂತೋಷ. ಕೃಷ್ಣನ ನಗುಮುಖವನ್ನ ನೋಡಿದ್ರೆ ನಮ್ಗೆ ಆಧ್ಯಾತ್ಮಿಕ ಸಂತೋಷ, ಯಾಕಂದ್ರೆ ಕೃಷ್ಣನ ಸಂಬಂಧಿತವಾಗಿ ಏನಿದ್ರು ಅದು ಆಧ್ಯಾತ್ಮಿಕವಾದ.
ಭೌತಿಕವಾದದ್ದು ಏನು ಅಲ್ಲ. ಆ ನಗುಮುಖ ನಮ್ಮಲ್ಲಿ ದುಃಖ ಇದ್ರೆ ಅವನ ನಗುಮುಖವನ್ನು ನೋಡಲು ನಮ್ಮ ದುಃಖ ಹೊರಟೋಗುತ್ತೆ. ಯಾಕಂದ್ರೆ ಕೃಷ್ಣನ ಒಂದು ಶಕ್ತಿ ಆ ರೀತಿ. ಸೊ ಇಲ್ಲಿ ಪಾಪ ಪತ್ನಿಯರಿಗೆ ಅವನನ್ನ ಅವನಿಂದ ಅವನ ನಗುಮುಖದಿಂದ ತಮ್ಮ ಮನಸ್ಸನ್ನ ಬೇರೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಬಹಳ ಕಷ್ಟದಿಂದ ಅವನು ಬಿಡಿಸ್ಕೊಂಡು ಹೋಗ್ತದೆ. ಕೃಷ್ಣರೆಲ್ಲರನ್ನೂ ಕೂಡಿಕೊಂಡು ಕೃಷ್ಣನು ಸುಧರ್ಮ ಎಂಬ ಸಭಾಭವನವನ್ನು ಪ್ರವೇಶಿಸುತ್ತಿದ್ದನು. ಪ್ರಿಯ ರಾಜನೇ, ಈ ಭವನವು ಪ್ರವೇಶಿಸಿರುವವನನ್ನು ಭೌತಿಕ ಜೀವನದ ಆರು ಅಲೆಗಳಿಂದ ರಕ್ಷಿಸುತ್ತದೆ. ಯಾವುದು ಆರು ಅಲೆಗಳು? ಹಸಿವು, ಬಾಯಾರಿಕೆ, ಶೋಕ, ಭ್ರಮೆ, ಮುಪ್ಪು ಮತ್ತು ಸಾವು. ಅಲೆಗಳು ಭೌತಿಕ ದೇಹ ಅನುಭವಿಸುವಂತಹ ಆರು ಅಲೆಗಳು. ಹಸಿವು, ಬಾಯಾರಿಕೆ, ಶೋಕ, ಭ್ರಮೆ, ಶೋಕ, ಭ್ರಮೆ, ಮುಪ್ಪು ಮತ್ತೆ ಸಾವು. ಆರು ಅಂದ್ರೆ ಆ ಸಭಾಭವನದಲ್ಲಿ ಯಾರಿದ್ರೋ ಅವರು ಇದ್ಯಾವುದನ್ನು ಅನುಭವಿಸ್ತಾ ಇರ್ಲಿಲ್ಲ. ಹಸಿವನ್ನು ಅನುಭವಿಸ್ತಾ ಇರ್ಲಿಲ್ಲ, ಬಾಯಾರಿಕೆಯನ್ನು ಅನುಭವಿಸ್ತಾ ಇರ್ಲಿಲ್ಲ, ಶೋಕವನ್ನು ಅನುಭವಿಸ್ತಾ ಇರ್ಲಿಲ್ಲ, ಯಾವ ಭ್ರಮೆಗೂ ಒಳಗಾಗ್ತಾ ಇರ್ಲಿಲ್ಲ, ಮತ್ತೆ ಉಪ್ಪು ಅಥವಾ ಸಾವು ಅಲ್ಲಿ ಸಾಯೋ ಪ್ರಶ್ನೆನು ಇರ್ತಾ ಇರ್ಲಿಲ್ಲ ಸಭಾಭವನದಲ್ಲಿ. ನಿಜವಾಗ್ಲೂ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು? ಒಂದೋಕೆ ಅದು ಸ್ವರ್ಗ ದೇವತೆಗಳ ಒಂದು ಭವನ, ಇನ್ನೊಂದು ಕೃಷ್ಣನ ಉಪಸ್ಥಿತಿಯಲ್ಲಿ ಯಾರು ಈ ಆರು ವಿಷಯಗಳನ್ನ ಅನುಭವಿಸಲ್ಲ. ಯಾಕಂದ್ರೆ ಆ ಭವನದಲ್ಲಿ ಕೃಷ್ಣ ಇದ್ದಿದ್ರಿಂದ ಈ ಆರು ವಿಷಯಗಳು, ಕೃಷ್ಣನ ಸಂಪರ್ಕದಲ್ಲಿರೋರು ಈ ಆರು ವಿಷಯಗಳನ್ನು ಅನುಭವಿಸೋದಿಲ್ಲ. ಹಸಿವು, ಬಾಯಾರಿಕೆ, ಪರೀಕ್ಷಿತ ಮಹಾರಾಜ ಕೃಷ್ಣನ ವಿಷಯವಾಗಿ ಶ್ರವಣ ಮಾಡ್ತಾವನು. ಏಳು ದಿನಗಳವರೆಗೆ ಆಹಾರ, ನಿದ್ದೆ, ನೀರು ಇಲ್ಲದೆ ಅವನು ಯಾವ ತೊಂದರೆ ಇಲ್ಲದು ಇಲ್ಲದೆ ಶ್ರವಣ ಮಾಡ್ತಾ ಇದ್ದಾನೆ. ನಮ್ಮ ಆಚಾರ್ಯರು ನೋಡಿದೀವಿ, ಒಂದು ಶ್ರೇಷ್ಠ ಆಚಾರ್ಯರು, ಆಹಾರ, ನಿದ್ರೆ, ನೀರಿನ ಅವಶ್ಯಕತೆ ಇಲ್ಲ. ಶೋಕ, ಕೃಷ್ಣ ಶುದ್ಧ ಕೃಷ್ಣ ಭಕ್ತನಿಗೆ ಶೋಕದ ಪ್ರಶ್ನೆ ಇಲ್ಲ. ಶೋಕ, ಭ್ರಮೆ, ಯಾಕಂದ್ರೆ ಶೋಕ ಭ್ರಮೆ ಅಜ್ಞಾನದಿಂದ, ಭ್ರಮೆಯಿಂದ ಶೋಕ ಹುಟ್ಟುತ್ತೆ, ಎರಡೂ ಇರೋದಿಲ್ಲ. ಮುಪ್ಪು, ಮುಪ್ಪು ಅಂದ್ರೆ ಏನರ್ಥ? ನಿಜವಾಗ್ಲು ವಯಸ್ಸಾಗೋದು ಅಂದ್ರೆ ನಮ್ಮ ಒಂದು ಅಂದ್ರೆ ಸಾಮಾನ್ಯವಾಗಿ ನಾವು ಮಾಡ್ತಾ ಇರೋ ಚಟುವಟಿಕೆಗಳು ಬದಲಾವಣೆ ಆಗುತ್ತೆ, ಕ್ಷೀಣಿಸುತ್ತವೆ. ಆದರೆ ನಾವು ನೋಡ್ತೀವಿ ಭಕ್ತರ ಜೀವನದಲ್ಲಿ ಅವರಿಗೆ ವಯಸ್ಸಾಗ್ತಾ ಆಗ್ತಾ ಅವರು ಮಾಡುವಂತಹ ಸೇವೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಜವಾಗಿಯೂ ಅದನ್ನು ಮುಪ್ಪು ಅಂತ ಹೇಳಕ್ಕಾಗಲ್ಲ. ಸಾವು ಭಕ್ತನಿಗೆ ಇಲ್ಲವೇ ಇಲ್ಲ. ಭಕ್ತರು ಸಾಮಾನ್ಯ ಮನುಷ್ಯರ ತರ ಸಾಯೋದಿಲ್ಲ, ಅವರು ನೇರವಾಗಿ ತಮ್ಮ ದೇವನ್ನು ಬಿಟ್ಟು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಈ ಆರು ವಿಷಯಗಳು ಕೂಡ ಕೃಷ್ಣನ ಸಂಪರ್ಕದಲ್ಲಿದ್ದಾಗ ನಾವು ಈ ಆರು ವಿಷಯಗಳು ನಮ್ಮನ್ನ ಬಾಧಿಸೋದಿಲ್ಲ. ಆದ್ರೆ ಸಂಪರ್ಕದಲ್ಲಿರ್ಬೇಕು. ನಾವು ಸಂಪರ್ಕದಲ್ಲಿ ಸ್ವಲ್ಪ ಸಮಯ ಮಾತ್ರ ಇರ್ತೀವಿ, 24 ಗಂಟೆಯಲ್ಲಿ. ಪ್ರತಿ ಕ್ಷಣ ನಾವು ಕೃಷ್ಣನ ಸಂಪರ್ಕದಲ್ಲಿ ಇರೋದಕ್ಕೆ ನಮ್ಗೆ ಇರುವಂತ ಮಾರ್ಗ ಹರೇ ಕೃಷ್ಣ ಮಹಾಮಂತ್ರ. ಸಂಪರ್ಕದಲ್ಲಿದ್ರೆ ನಾವು ಇದನ್ನ ಅನುಭವಿಸ್ಬೋದು, ಯಾರು ವಿಷಯಗಳಿಂದ ನಾವು ಬಾಧಿತರಾಗೋದಿಲ್ಲ. ಸರ್ವಶಕ್ತನಾದ ಪರಮಪ್ರಭು ಆ ಸಭಾ ಭವನದ ತನ್ನ ಶ್ರೇಷ್ಠ ಸಿಂಹಾಸನದಲ್ಲಿ ಕುಳಿತಾಗ ಅವನು ಅಂತರಿಕ್ಷದ ಎಲ್ಲೆಡೆಯಲ್ಲೂ ಪ್ರಭೆಯನ್ನು ಬೀರುತ್ತಾ ತನ್ನ ವಿಶಿಷ್ಟ ಪ್ರಕಾಶದಿಂದ ಬೆಳಗುತ್ತಿದ್ದನು. ಪುರುಷ ಸಿಂಹರಾದ ಯದುಗಳಿಂದ ಸುತ್ತುವರಿದು ಯದು ಶ್ರೇಷ್ಠನಾದ ಅವನು ನಕ್ಷತ್ರಗಳ ನಡುವಣ ಚಂದ್ರನಂತೆ ಕಾಣುತ್ತಿದ್ದನು. ಹೇ ರಾಜನೇ, ಅಲ್ಲಿ ವಿದೂಷಕರು ನಾನಾ ವಿಧದ ವಿಧವಾದ ಹಾಸ್ಯದಾಟಗಳಿಂದ ಕೃಷ್ಣನನ್ನು ರಂಜಿಸುತ್ತಿದ್ದರು. ಪರಿಣತರಾದ ನಟ ನಟನಾಚತುರರು ನಟನಾಚತುರರು ಅವನಿಗಾಗಿ ಅಭಿನಯಿಸುತ್ತಿದ್ದರು ಮತ್ತು ನರ್ತಕಿಯರು ಉತ್ಸಾಹದಿಂದ ನರ್ತಿಸುತ್ತಿದ್ದರು. ಈ ಅಭಿನಯ ಚತುರರು ಮೃದಂಗ, ವೀಣೆ, ಮದ್ದಳೆ, ಕೊಳಲು, ತಾಳ ಮತ್ತು ಶಂಖವಾದ್ಯಗಳ ಧ್ವನಿಗಳೊಂದಿಗೆ ಹಾಡಿ ನರ್ತಿಸುತ್ತಿದ್ದರು. ಕಾರಣ ಕವಿಗಳು, ಸೂತರು ಮತ್ತು ವಂದಿ ಮಾಗದರು ಭಗವಂತನ ಮಹಿಮೆಗಳನ್ನು ಆ ಸಭಾಭವನದಲ್ಲಿ ಕುಳಿತಿದ್ದ ಕೆಲವು ಬ್ರಾಹ್ಮಣರು ವೇದ ಮಂತ್ರಗಳನ್ನು ನಿರರ್ಗಳವಾಗಿ ಪಠಿಸುತ್ತಿದ್ದರು. ಮತ್ತೆ ಕೆಲವರು ಹಿಂದಿನ ಪ್ರಸಿದ್ಧ ಸತ್ಪುರುಷ ರಾಜರ ಕಥೆಗಳನ್ನು ವಿವರವಾಗಿ ಹೇಳುತ್ತಿದ್ದರು. ಹೇ ರಾಜನೇ, ಹಿಂದೆಂದೂ ಕಾಣದ ವ್ಯಕ್ತಿಯೊಬ್ಬನು ಒಮ್ಮೆ ಆ ಸಭೆಗೆ ಬಂದನು. ದ್ವಾರಪಾಲಕರು ಅವನು ಬಂದದ್ದನ್ನು ನಿವೇದಿಸಿ ಅನಂತರ ಅವನನ್ನು ಒಳಕ್ಕೆ ಕರೆತಂದರು. ಸೊ ಇವಾಗ ಇಲ್ಲಿ ತನಕ ಏನೋ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ವರ್ಣನೆ, ಇವಾಗ ಒಂದು ವಿಶೇಷವಾದ ಏನೋ ಒಂದು ಘಟನೆ ನಡೀತಾ ಇದೆ, ಅದರ ವರ್ಣನೆಯನ್ನು ಮಾಡ್ತಾ ಇದ್ರೆ ಶುಕದೇವ್ ಅವರು ಹೇಳ್ತದೆ, ಹಿಂದೆಂದೂ ಕಾಣದ ವ್ಯಕ್ತಿ ಒಬ್ಬನು ಅಂದ್ರೆ ಆ
ದ್ವಾರಕೆಯಕ್ಕೆ ಸೇರಿದವನಲ್ಲ ಅವನು ವ್ಯಕ್ತಿ. ಅವನು ಸಭೆಗೆ ಸಭಾಭವನಕ್ಕೆ ಬರ್ತಾನೆ, ಆಗ ದ್ವಾರಪಾಲಕರು ಅವನ ಒಳಗೆ ಕರ್ಕೊಂಡು ಬರ್ತಾರೆ. ಆ ವ್ಯಕ್ತಿಯು ದೇವತಾ ಪರಂಪೂಜ್ಯನಾದ ಕೃಷ್ಣನಿಗೆ ನಮಸ್ಕರಿಸಿದನು. ಅವನು ಕೈ ಜೋಡಿಸಿ, ಜರಾಸಂಧನ ಸೆರೆಗೆ ಸಿಕ್ಕಿ ಅನೇಕ ರಾಜರು ಹೇಗೆ ದುಃಖಿಸುತ್ತಿರುವರು ಎಂಬುದನ್ನು ನಿವೇದಿಸಿದನು. ರಾಜರ ಪರವಾಗಿ ಅವನು ದೂತನಾಗಿ ಬಂದಿರ್ತಾನೆ ಈ ಒಬ್ಬ ವ್ಯಕ್ತಿ. ಆ ಜರಾಸಂಧ ಹಲವಾರು ರಾಜರನ್ನ ಬಂಧಿಸಿರ್ತಾನೆ, ಅವರ ದೂತನಾಗಿ ಇಲ್ಲಿ ಬಂದವನು ಅವರ ಜೊತೆಯನ್ನ ಇಲ್ಲಿ ಮುಂದಿಡ್ತಾ ಇದ್ದಾನೆ ಕೃಷ್ಣನು. ಜರಾಸಂಧನಿಗೆ ಅವನ ದಿಗ್ವಿಜಯ ಕಾಲದಲ್ಲಿ ಅಧೀನರಾಗಲು 20,000 ರಾಜರನ್ನು ಬಲವಂತವಾಗಿ ಸೆರೆಹಿಡಿದು ಅವನು ಗಿರಿವ್ರಜ ಎಂಬ ಕೋಟೆಯಲ್ಲಿ ಬಂಧನದಲ್ಲಿ ಇಟ್ಟಿದ್ದಾನೆ. ದಿಗ್ವಿಜಯ ಕಾಲದಲ್ಲಿ ಅವನು ಎಲ್ಲರನ್ನ ಎಲ್ಲೋ ಒಂದು ಅವನ ಎಲ್ಲ ಕಡೆ ಹೋಗ್ತಾ ಇದ್ದ ಅವಾಗ ಆ ಸಮಯದಲ್ಲಿ ಯಾರು ಅವನಿಗೆ ಅಧೀನರಾಗಲು ಒಪ್ಪದೇ ಇರ್ತಾ ಇದ್ರು ಅಂತಹ 20,000 ರಾಜರನ್ನು ಅವನು ಬಲಪೂರ್ವಕವಾಗಿ ಸೆರೆ ಹಿಡಿದಿಟ್ಟಿದ್ದ. ಅವರನ್ನ ಏನ್ ಮಾಡ್ಬೇಕು ಅಂತ ಇದ್ದ. ಇವಾಗ ದೂತನ ಹೇಳ್ತಾನೆ, ತಿಳಿಸಿದಂತೆ ಆ ರಾಜರು ಹೀಗೆ ನಿವೇದಿಸಿಕೊಂಡರು. ಸೊ ರಾಜರ ಒಂದು ವಿನಂತಿಯನ್ನ ಇಲ್ಲಿ ಮುಂದೆ ಇಡ್ತಾ ಇದ್ದಾರೆ. ಹೇ ಕೃಷ್ಣ ಕೃಷ್ಣ, ಎರಡ್ ಸತಿ ಕೂಗ್ತಾ ಇದ್ದಾರೆ. ಬಹಳ ಭಾವ ಪರವಶರಾಗಿ ಬೇರೆ ಮಾರ್ಗ ಇಲ್ಲ, ಕೃಷ್ಣ ಕೃಷ್ಣ ಅಂತ ಎರಡ್ ಸತಿ ಕೂಗ್ತಾ ಇದ್ದಾರೆ. ಅಪ್ರಮೇಯಾತ್ಮನೇ ಶರಣಾಗತರ ಭಯ ಪರಿಹಾರಕನೇ, ನಾವು ಪ್ರತ್ಯೇಕತಾ ಮನೋಭಾವ ಉಳ್ಳವರಾಗಿದ್ದರೂ ಕೂಡ ಭೌತಿಕ ಅಸ್ತಿತ್ವದ ಭಯದ ಕಾರಣ ನಿನ್ನಲ್ಲಿಗೆ ಶರಣು ಬಂದಿದ್ದೇವೆ. ಪ್ರತ್ಯೇಕತಾ ಮನೋಭಾವ, ಪ್ರತ್ಯೇಕತಾ ಮನೋಭಾವ ಅಂದ್ರೆ ಕೃಷ್ಣನ ಉದ್ದೇಶವನ್ನ ನಾವು ನಮ್ಮದೇ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಕೃಷ್ಣನ ಉದ್ದೇಶ ಒಂದಿರುತ್ತೆ, ಆದ್ರೆ ನಮ್ಮದು ಪ್ರತ್ಯೇಕವಾದ ಉದ್ದೇಶವಾಗಿದೆ. ಅಂದ್ರೆ ಅವನ ದಿಕ್ಕಿನಲ್ಲಿ ನಾವು ಹೋಗ್ತಾ ಇರಲ್ಲ, ನಮ್ಮ ದಿಕ್ಕಲ್ಲೇ ನಾವು ಹೋಗ್ತಾ ಇರ್ತೀವಿ. ಇಲ್ಲಿ ಹೇಳ್ತಾ ಇದಾರೆ ಆ ರೀತಿ ನಾವು ನಿನ್ನ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲದೇ ಇದ್ರು ಕೂಡ ಭೌತಿಕ ಅಸ್ತಿತ್ವದ ಭಯದ ಕಾರಣ ನಿನ್ನಲ್ಲಿಗೆ ಶರಣಾಗ್ತಾ ಇದೀವಿ. ನಮ್ಮ ಶರಣಾಗತಿಯ ಉದ್ದೇಶ ಬಹಳ ಸ್ಪಷ್ಟವಾಗಿದೆ, ನಮಗೆ ಭೌತಿಕ ಭಯ ಉಂಟಾಗಿದೆ. ಯಾಕೆ ಇವನು ಜರಾಸಂಧ ನಮ್ಮನ್ನ ಹಿಡಿದಿಟ್ಟಿದ್ದಾನೆ, ಆಮೇಲೆ ನಮ್ಮನ್ನ ಕೊಂದು ಬಿಡ್ತಾನೆ. ಅವ್ರು ಹೇಳ್ತಾ ಇದಾರೆ ನಿನಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಜೀವನ ನಡೆಸ್ತಾ ಇಲ್ಲ, ಆದ್ರೂ ಕೂಡ ನಾವು ಭಯದಿಂದಾಗಿ ನಿನಗೆ ಶರಣಾಗತರಾಗ್ತಾ ಇದೀವಿ. ಭಯದ ಕಾರಣ ಏನು? ಈ ಜಗತ್ತಿನಲ್ಲಿ ಜನರು ಸದಾ ಪಾಪ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ನಿನ್ನ ಆದೇಶದ ಪ್ರಕಾರ ನಿನ್ನನ್ನು ಆರಾಧಿಸುವುದು ಅವರ ನಿಜವಾದ ಕರ್ತವ್ಯವಾಗಿದ್ದರೂ ಸಹ ಅವರು ಆ ಬಗೆಗೆ ವಿಭ್ರಮೆಗೆ ಒಳಗಾಗಿದ್ದಾರೆ. ನಿನ್ನನ್ನು ಪೂಜಿಸುವುದರಿಂದ ಅವರಿಗೆ ನಿಜವಾಗಿಯೂ ಭಾಗ್ಯ ಉಂಟಾಗುತ್ತದೆ. ಪಾಲನಾಗಿ ಕಾಣಿಸಿಕೊಡು. ಈ ಜಗತ್ತಿನಲ್ಲಿ ಬಹುಕಾಲ ಬದುಕುವೆನೆಂಬ ದೃಢವಾದ ಭರವಸೆಯನ್ನು ಕೂಡಲೇ ಛೇದಿಸುವಂತಹ ಆ ಸರ್ವಶಕ್ತ ಪ್ರಭುವಿಗೆ ನಾವು ನಮ್ಮ ಪ್ರಣಾಮಗಳನ್ನು ಸಲ್ಲಿಸೋಣ. ಇಲ್ಲಿ ರಾಜರು ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಪಾಪ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಸತ್ಯಾಂಶ ಆದರೆ ಇದನ್ನ ಯಾರು ಇದರ ಬಗ್ಗೆ ಯೋಚನೆ ಮಾಡಲ್ಲ. ಪಾಪ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಜನ. ಹೇಗೆ ಪಾಪ ಕಾರ್ಯ? ಹೊರವಾದ ಪಾಪಗಳನ್ನ ಮಾಡ್ತಾ ಇಲ್ದೇನೋ ಕಷ್ಟ ಪಾಪಗಳು ನಡೀತಾ ಇದೆ. ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಜೀವನವನ್ನ ನಡೆಸೋದು ಪಾಪ. ಯಾಕಂದ್ರೆ ಅದು ಕೃಷ್ಣನ ಸಂತೃಪ್ತಿಗೋಸ್ಕರ ಇರಲ್ಲ. ಅಥವಾ ಕೆಲಸದಲ್ಲಿ ಅದು ಪುಣ್ಯಕರವಾಗಿದ್ರೆ ಪುಣ್ಯ, ಪಾಪಕರವಾಗಿದ್ರೆ ಪಾಪವಾಗಿದ್ರೆ ಪಾಪ, ಇದು ನಡೀತಾ ಇದೆ. ಇಲ್ಲಿ ಹೇಳ್ತಾ ಇದಾರೆ ನಿಜವಾದ ಉದ್ದೇಶ ಏನು, ನಿಜವಾದ ಕರ್ತವ್ಯ ಏನು? ಕೃಷ್ಣನನ್ನ ಆರಾಧಿಸು. ಆದ್ರೆ ಅವರು ಹಾಗೆ ಮಾಡ್ತಾ ಇಲ್ಲ. ಯಾಕೆ? ಭ್ರಮೆಗೆ ಒಳಗಾಗಿದ್ದಾರೆ. ಯಾವ ಭ್ರಮೆ? ನಾವು ಇಲ್ಲಿ ಕೃಷ್ಣನಿಂದ ಬೇರೆಯಾಗಿದ್ದೀವಿ, ಕೃಷ್ಣನಿಗೆ ನಮಗೂ ಯಾವ ಸಂಬಂಧ ಇಲ್ಲ, ನಮ್ಮ ಉದ್ದೇಶ ಇಲ್ಲಿ ಜೀವನದಲ್ಲಿ ಭೌತಿಕ ಆನಂದವನ್ನ ಅನುಭವಿಸೋದು ಅನ್ನೋ ಒಂದು ಭ್ರಮೆಗೆ ಒಳಗಾಗಿ ಅದರ ಹಿಂದೆ ಓಡ್ತಾ ಇದ್ದಾರೆ. ಆರಾಧನೆಯನ್ನ ಮರ್ತು ಬಿಟ್ಟಿದ್ದಾರೆ. ಆದ್ರೆ ನಿನ್ನನ್ನು ಪೂಜಿಸುವುದರಿಂದನೇ ಅವರಿಗೆ ನಿಜವಾದ ಭಾಗ್ಯ ಉಂಟಾಗುದು. ಆದ್ರೆ ಅದನ್ನ ತಿಳ್ಕೊಳ್ಳದೆ ಅಜ್ಞಾನದಲ್ಲಿ ಅವರು ಪಾಪದ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಮ್ಮನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ತಾ ಇದಾರೆ. ನಿಮ್ಗೆ ನಾನು ನಿನಗೆ ನಮ್ಮ ಪ್ರಣಾಮಗಳನ್ನ. ನೀನು ಬ್ರಹ್ಮಾಂಡದ ಅಧಿಪತಿಯಾಗಿರು. ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣೆಗಾಗಿ ನೀನು ನಿನ್ನ ವ್ಯಕ್ತಿಗತ ಶಕ್ತಿಯೊಡನೆ ಅವತರಿಸಿರುವೆ. ಹೇ ಪ್ರಭುವೆ, ನಿನ್ನ ನಿಯಮವನ್ನು ಮೀರಿಯೂ ಒಬ್ಬ ವ್ಯಕ್ತಿಯು ತನ್ನ ಕರ್ಮಫಲವನ್ನು ಇನ್ನೂ ಹೇಗೆ ಭೋಗಿಸುತ್ತಾ ಇರಬಲ್ಲನೆಂದು ನಾವು ತಿಳಿಯಲಾರೆವು.
ನಿನ್ನ ನಿಯಮವನ್ನು ಮೀರಿಯು ಒಬ್ಬ ವ್ಯಕ್ತಿಯು ತನ್ನ ಕರ್ಮಫಲವನ್ನು ಇನ್ನೂ ಹೇಗೆ ಭೋಗಿಸುತ್ತಾ ಇರಬಲ್ಲನೆಂದು. ಅಂದ್ರೆ ಹೇಗೆ ಜನರು ಹೇಗೆ ಕೃಷ್ಣನ ನಿಯಮಗಳನ್ನ ಮೀರಿ ತಮ್ಮ ಒಂದು ಭೌತಿಕ ಒಂದು ಇಂದ್ರಿಯ ತೃಪ್ತಿಯ ಜೀವನವನ್ನ ನಡೆಸ್ಕೊಂಡು ಅದರಿಂದ ಕಷ್ಟಗಳು ಬರ್ತಾ ಇದ್ರೂ ಕೂಡ ಹೇಗೆ ಅದೇ ತರ ಜೀವನವನ್ನ ಮುಂದುವರಿಸೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಅದು ಇದೆಲ್ಲವೂ ಕೂಡ ನಿನ್ನ ನಿಯಮವನ್ನು ಮೀರಿದ್ರು. ಯಾಕಂದ್ರೆ ಕೃಷ್ಣನ ನಿಯಮ ನನ್ನ ಈ ಭೌತಿಕ ಸೃಷ್ಟಿಯ ನಿಯಮ ಏನು, ಎಲ್ಲರೂ ಕೂಡ ತಮ್ಮ ಕರ್ತವ್ಯಗಳನ್ನ ಮಾಡ್ಬೇಕು, ಜೊತೆ ಜೊತೆಗೆ ಭಗವಂತನ ಸೇವೆಯನ್ನ ಮಾಡ್ಬೇಕು, ಇದು ಭಗವಂತನ ನಿಯಮ. ಆದ್ರೆ ನಿಯಮವನ್ನು ಮೀರಿ ನನ್ನ ಇಂದ್ರಿಯ ಭೋಗಕ್ಕೋಸ್ಕರ ನಾನು ಜೀವನ ನಡೆಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಜೀವನ ನಡೆಸ್ತಾ ಇರೋರು ಹೇಗೆ ಆ ರೀತಿ ಮಾಡಬಲ್ಲರು ನಮ್ಗೆ ಅರ್ಥ ಆಗಲ್ಲ ಅಂತ ರಾಜರು ಹೇಳ್ತಾರೆ. ಏ ಪ್ರಭುವೆ, ಹೆಣದಂತಹ ಈ ಶರೀರದೊಂದಿಗೆ, ಹೆಣದಂತಹ ಈ ಶರೀರದೊಂದಿಗೆ, ಹೆಣದಂತಹನೇ ಅಥವಾ ಇಲ್ಲದೆ ಇರೋ ಈ ಶರೀರಕ್ಕೆ ಏನೋ ಮೌಲ್ಯವೇ ಇಲ್ಲ. ಹೆಣ ಮೃತ ವಸ್ತು, ಜಡ ವಸ್ತು ದೇಹ. ಹೆಣದಂತಹ ಈ ಶರೀರದೊಂದಿಗೆ ಸದಾ ಭಯಪೀಡಿತರಾಗಿ ದೇಹ ಮೃತ ವಸ್ತು, ಆ ಮೃತ ವಸ್ತುವಿಗೆ ನಾವು ಅದರ ಮೇಲೆ ಎಷ್ಟು ಅದರಿಂದ ನಾವು ಭಯಪೀಡಲೆ ಪೀಡಿತರಾಗ್ತೀವಿ. ಯಾಕೆ ಈ ದೇಹ ನಾಶವಾಗೋಗುತ್ತೆ ಅಂತ, ಈ ದೇಹಕ್ಕೆ ಸಂಬಂಧಿತವಾದ ತಾತ್ಕಾಲಿಕ ವಸ್ತುಗಳು ನಾಶವಾಗೋಗುತ್ತವೆ ಅಂತ ನಾವು ಭಯಪೀಡಿತರಾಗ್ತೀವಿ. ಅವ್ರು ಅದಕ್ಕೆ ಹೇಳ್ತಾ ಇದಾರೆ, ದೇಹವೇ ಮೊದಲು ಮೃತ ವಸ್ತು, ಮೃತ ವಸ್ತುಗೆ ಸಂಬಂಧಿತವಾಗಿರೋ ಯಾವುದೋ ವಿಷಯದಿಂದ ನಾವು ಭಯಪೀಡಿತರಾಗಿ ನಾವು ಕನಸಿನಂತಿರುವ ರಾಜರ ಸಾಪೇಕ್ಷ ಸುಖದ ಭಾರವನ್ನು ಹೊತ್ತು ಸಾಗಿದ್ದೇವೆ. ಮನಸ್ಸಿನಂತಹ ಈ ಸುಖದ ಹಿಂದೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ನಾವು ನಿನಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವುದರಿಂದ ಒದಗುವ ನಿಜವಾದ ಸುಖವನ್ನು ತಿರಸ್ಕರಿಸಿದ್ದೇವೆ. ನಿಜವಾದ ನಮಗೆ ಸುಖ ಯಾವಾಗ ಸಿಗುತ್ತೆ? ನಿಸ್ವಾರ್ಥ ಸೇವೆ, ಕೃಷ್ಣನ ಸಂತೃಪ್ತಿಗೋಸ್ಕರ ಅಥವಾ ಬೇರೆ ಭಕ್ತರ ಸಂತೃಪ್ತಿಗೋಸ್ಕರ ನಾವು ಜೀವನವನ್ನು ನಡೆಸೋದು, ಅದು ನಿಸ್ವಾರ್ಥ ಸೇವೆ. ಅಷ್ಟೊಂದು ದರಿದ್ರರಾದ ನಾವು ಈ ಜೀವನದಲ್ಲಿ ನಿನ್ನ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿ ವೃಥಾ ದುಃಖವನ್ನು ಅನುಭವಿಸುತ್ತೇವೆ. ದರಿದ್ರರಾದ ನಾವು ಯಾವ ರೀತಿಯಲ್ಲಿ ದರಿದ್ರ? ಹಣ ಸಂಪತ್ತಿನ ವಿಷಯದಲ್ಲಿ ದರಿದ್ರರಲ್ಲ, ಯಾಕಂದ್ರೆ ಇವರೆಲ್ಲ ರಾಜರು. ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿ ದರಿದ್ರರು, ಯಾಕಂದ್ರೆ ಅವನು ಜರಾಸಂಧನ ವಶದಲ್ಲಿದ್ದಾರೆ. ಆದ್ರೆ ನಿಜವಾಗ್ಲೂ ಅವ್ರು ಆ ರೀತಿ ದರಿದ್ರರಲ್ಲ, ವಾಪಸ್ ಸಿಗುವಂತ ವಿಷಯ. ನಿಜವಾಗಿಯೂ ಅವರು ಈ ರೀತಿಯಾಗಿ ಜೀವನವನ್ನ ನಡೆಸಿ ಭೌತಿಕ ಸುಖಕ್ಕೋಸ್ಕರ ಜೀವನ ನಡೆಸುತ್ತಾ ಅವರು ದರಿದ್ರರಾಗೋಗಿದ್ದಾರೆ. ಏ ಅದಕ್ಕೆ ಹೇಳ್ತಾರೆ, ದರಿದ್ರರಾದ ನಾವು ನಿನ್ನ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿ. ಮಾಯಾಶಕ್ತಿ ಅಂದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಆನಂದ ಸುಖಕ್ಕೋಸ್ಕರ ಬಂದಿರೋದು ಅಂತ ಒಂದು ಮನೋಭಾವವನ್ನ ಕೊಡುವಂತಹ ಕೃಷ್ಣನ ಬಹಿರಂಗ ಶಕ್ತಿ. ಅವಳ ಪ್ರಭಾವಕ್ಕೆ ಒಳಗಾಗಿ ನಾವು ವೃಥ ದುಃಖವನ್ನು ಅನುಭವಿಸ್ತಾ ಇದ್ವಿ. ವೃಥ ಅಂದ್ರೆ ಕಾರಣನೇ ಇಲ್ಲ, ದುಃಖ ಅನುಭವಿಸೋಕೆ ಕಾರಣನೇ ಇಲ್ಲ. ಯಾಕಂದ್ರೆ ನಮಗೂ ಆ ದುಃಖಕ್ಕೂ ಏನು ಸಂಬಂಧ ಇಲ್ಲ. ತಾತ್ಕಾಲಿಕವಾದ ದುಃಖ, ತಾತ್ಕಾಲಿಕವಾದ ದೇಹಕ್ಕೆ ನೋವನ್ನ ಕೊಡ್ತಾ ಇದೆ, ಆತ್ಮಕ್ಕೆ ಇದರಿಂದ ಯಾವ ನೋವು ಆಗ್ತಾ ಇಲ್ಲ. ದೇಹಕ್ಕೆ ನೋವು ಆಗ್ತಾ ಇರೋದ್ರಿಂದ ಮತ್ತೆ ನಾವು ದೇಹದ ಮೇಲೆ ಅಷ್ಟು ಹಚ್ಕೊಂಡ್ಬಿಟ್ಟಿರೋದ್ರಿಂದ ಆ ನೋವು ನಮಗೆ ಆಗ್ತಾ ಇರೋ ಹಂಗೆ ನಾವು ದುಃಖವನ್ನ ಅನುಭವಿಸ್ತೇವೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಬಹಳ ವರ್ಷಗಳು ತಗೊಳುತ್ತೆ. ಭಾಗವತದಲ್ಲಿ ಒಂದ್ ಕಡೆ ಪ್ರಭುಪಾದರು ಹೇಳ್ತಾರೆ, ಒಬ್ಬ ವ್ಯಕ್ತಿ ತಪಶ್ಚರ್ಯನ್ನ ಮಾಡ್ಬೇಕು. ಯಾಕೆ ತಪಶ್ಚರ್ಯನ್ನ ಮಾಡ್ಬೇಕು? ನಮ್ಮ ಜೀವನದಲ್ಲಿ ನಮಗೆ ಸಹಜವಾಗಿ ಭೌತಿಕ ಕಷ್ಟಗಳಿದ್ರೆ ಬಹಳ ಸುಲಭ ನಮಗೆ ನಾನು ಈ ದೇಹ ಅಲ್ಲ ಆತ್ಮ ಅಂತ ಅನ್ನೋದನ್ನ ತಿಳ್ಕೊಳಕ್ಕೆ. ಯಾರಿಗೆ ಆ ರೀತಿ ಯಾವ ಕಷ್ಟಗಳಿಲ್ವೋ, ಸುಖದಲ್ಲಿ ಇರುವಂತವ್ರಿಗೂ ಕೂಡ ಅವರಿಗೆ ಈ ಒಂದು ಈ ಅರಿವು ಬರೋ ಕಾರಣಕ್ಕೋಸ್ಕರ ಏನ್ ಹೇಳ್ತಾರೆ, ತಪಶ್ಚರ್ಯನ್ನ ಮಾಡ್ಬೇಕು. ಅಂದ್ರೆ ತಪಶ್ಚರ್ಯನ್ನ ಅಂದ್ರೆ ಉದ್ದೇಶಪೂರ್ವಕವಾಗಿ ದೇಹವನ್ನ ದಂಡಿಸಬೇಕು ಸ್ವಲ್ಪ ಮಟ್ಟಿಗೆ. ದಂಡಿಸೋದು ಅಂದ್ರೆ ಏನು, 7 ಗಂಟೆ ತನಕ ಮಲ್ಕೊಳ್ಳೋ ಬದಲು 4:30 ಹೇಳೋದು ದಂಡಿಸೋದು ದೇಹವನ್ನ. ಯಾಕಂದ್ರೆ 7 ಗಂಟೆ ತನಕ ಮಲ್ಕೊಳ್ಳೋ ಅಭ್ಯಾಸ ಆಗ್ಬಿಟ್ಟಿದೆ ಜೀವನದಲ್ಲಿ, ಅದನ್ನ ಬಿಡೋದು ಬಹಳ ಕಷ್ಟ. ದಂಡಿಸಬೇಕು ಅದು. ಇದು ಈ ರೀತಿ ದಂಡಿಸೋದ್ರಿಂದ ನಮ್ಗೆ ಏನ್ ಗೊತ್ತಾ, ಏನ ಕ್ರಮೇಣವಾಗಿ ನಮ್ಗೆ ಗೊತ್ತಾಗತ್ತೆ, ನಾನು ಈ ದೇಹ ಅಲ್ಲ,
ದೇಹಕ್ಕೆ ನೋವು ಆಗ್ತಾ ಇದೆ, ಆದ್ರೆ ನಾನು ನನ್ನ ಸೇವೆಯನ್ನ ನನ್ನ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ನಾನು ದೇಹ ಅಲ್ಲ. ಈ ಒಂದು ಅರಿವಿನ ಹಂತಕ್ಕೆ ಬರೋ ಉದ್ದೇಶದಿಂದ ಶಾಸ್ತ್ರದಲ್ಲಿ ತಪಶ್ಚರ್ಯೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಎಷ್ಟೊಂದು ಜನರಿಗೆ ಕರ್ಮ ಫಲದಿಂದಾಗಿಯೇ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇರೋರು, ಅವ್ರಿಗೆ ಬಹಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ದೇಹ ಅಲ್ಲ ಆತ್ಮ ಅಂತ. ಆದ್ರೆ ಈ ಅರಿವಿನ ಹಂತಕ್ಕೆ ನಾವು ಬರಲೇಬೇಕು. ನಮ್ಮ ಕರ್ಮ ಫಲದಿಂದಾಗಿ ಆಗ್ಲಿ ಅಥವಾ ಅಪಶ್ಚರ್ಯಗಳನ್ನ ಮಾಡೋದ್ರಿಂದಾಗ್ಲಿ ನಾನು ದೇಹ ಅಲ್ಲ ಅನ್ನೋ ಒಂದು ಹಂತಕ್ಕೆ ನಾವು ಬರಲೇಬೇಕು. ಆ ಹಂತಕ್ಕೆ ಬಂದಾಗ ನಮ್ಗೆ ಗೊತ್ತಾಗತ್ತೆ ಈ ದುಃಖ ನಮ್ದಲ್ಲ, ದುಃಖ ನಮ್ಗೆ ಏನೋ ಸಂಬಂಧ ಇಲ್ಲ. ಒಂದು ಹಂತಕ್ಕೆ ನಾವು ಬರಬೇಕು, ಅವಾಗ ಅದು ಬ್ರಹ್ಮಭೂತ ಹಂತ. ಬ್ರಹ್ಮಭೂತ ಬ್ರಹ್ಮಭೂತ ಅಂದ್ರೆ ಬ್ರಹ್ಮನ್ ಹಂತಕ್ಕೆ ಬಂದಿದೀವಿ ಅಂದ್ರೆ ನಾನು ಬ್ರಹ್ಮನ್ ಆತ್ಮ. ಒಂದು ಅರಿವಿಗೆ ಅರಿವಿನ ಹಂತಕ್ಕೆ ಬಂದಾಗ ಅವಾಗ ನಮಗೆ ಶುದ್ಧ ಭಕ್ತಿ ಸೇವೆ ಲಭ್ಯವಾಗುತ್ತೆ. ಯಾರೇ ಕೂಡ ನಾವು ಅದಕ್ಕೆ ಭಕ್ತಿಯನ್ನ ಮಾಡ್ತಾ ಇದೀವಿ, ಹಲವಾರು ವರ್ಷಗಳಿಂದ ಮಾಡ್ತಾ ಇದೀವಿ, ಅರೆ ಈ ದೇಹ ಪ್ರಜ್ಞೆಯಿಂದ ನಾವು ಹೊರ ಬರದೇ ಹೋದ್ರೆ ನಾವು ನಿಜವಾಗ್ಲೂ ಭಕ್ತಿಯನ್ನ ಮಾಡ್ತಾ ಇದೀವಿ ಆದ್ರೆ ನಮ್ಗೆ ಅದರಿಂದ ಮಾಡ್ತಾ ಇಲ್ಲ, ನಾವು ಸರಿಯಾಗಿ ಭಕ್ತಿಯನ್ನ ಮಾಡ್ತಾ ಭಕ್ತರು ಬಹಳ ವರ್ಷಗಳಿಂದ ಭಕ್ತಿಯಲ್ಲಿ ಇರ್ತಾರೆ, ಆದ್ರೆ ಇನ್ನೂ ಭೌತಿಕ ವ್ಯಾಮೋಹ ಇಂದ್ರಿಯ ಭೋಗದ ಆಸೆ ಪಡ್ಕೋಬೇಕು, ಇನ್ನೊಂದ್ ತರಬೇಕು ಮತ್ತೊಂದ್ ತರಬೇಕು, ಭೌತಿಕವಾಗಿ ಸಂತೋಷವಾಗಿರ್ಬೇಕು, ಎಲ್ಲ ಮನಸ್ಥಿತಿಯಲ್ಲಿರೋರು ಪ್ರಗತಿಯನ್ನೇ ಮಾಡಿಲ್ಲ ಅಂತ ಅರ್ಥ. ಯಾಕಂದ್ರೆ ಪ್ರಗತಿಯನ್ನ ಯಾರು ಮಾಡ್ತವ್ರಿಗೆ ಮೊದಲು ಅವ್ರು ಬರೋ ಹಂತ ಏನು ಬ್ರಹ್ಮಭೂತ ಅಂತ. ನಾನು ಈ ದೇಹ ಅಲ್ಲ, ದೇಹದ ಸಂಬಂಧ ದೇಹಕ್ಕೆ ಸಂಬಂಧಿತವಾದ ಯಾವುದು ಕೂಡ ನನ್ನದಲ್ಲ, ತಾತ್ಕಾಲಿಕವಾದದ್ದು, ಕರ್ತವ್ಯ ರೀತಿಯರು ಕರ್ತವ್ಯ ದೃಷ್ಟಿಯಿಂದ ಅದನ್ನು ನಾನು ಪಾಲಿಸ್ಬೇಕಷ್ಟೇ. ದೇಹಕ್ಕೆ ನೋವಾಗ್ತಾ ಇದೆ ನನಗೆ ನೋವಾಗ್ತಾ ಇಲ್ಲ, ಮನಸ್ಸಿಗೆ ನೋವಾಗ್ತಾ ಇದೆ ನನಗೆ ನೋವಾಗ್ತಾ ಇಲ್ಲ, ಮನಸ್ಸು ದೇಹ ಎರಡೂ ಕೂಡ ಜಡ, ನಾನು ಆಧ್ಯಾತ್ಮಿಕ. ಇದನ್ನ ಇದು ಈ ಒಂದು ಅರಿವಿನ ಹಂತಕ್ಕೆ ಬರೋದು ಬಹಳ ಬಹಳ ಕಷ್ಟ, ಬಹಳ ಸಮಯ ತಗೊಳುತ್ತೆ, ಬಹಳ ಸಮಯ ತಗೊಳುತ್ತೆ ನಮ್ಗೆ ಆ ಹಂತಕ್ಕೆ ಬರೋದಕ್ಕೆ. ಆದ್ರೆ ಆ ಹಂತಕ್ಕೆ ನಾವು ಬರ್ಲೇಬೇಕು, ಆ ಹಂತಕ್ಕೆ ನಾವು ಬರ್ಬೇಕು. ಸೊ ಪ್ರಯತ್ನವನ್ನ ಸತತವಾಗಿ ಪ್ರಯತ್ನವನ್ನ ಮಾಡ್ಬೇಕು. ನಾನು ಈ ದೇಹ ಅಲ್ಲ, ನಾನು ಆತ್ಮ, ನಾನು ಮನಸ್ಸು ಅಲ್ಲ. ಉದಾಹರಣೆಗೆ ಯಾವುದೋ ಒಂದು ಏನೋ ಒಂದು ದಿನದಲ್ಲಿ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ, ಏನೋ ಒಂದು ಕಿವಿಗೆ ಬೀಳುತ್ತೆ ವಿಷಯ, ಅದರಿಂದ ಬೇಜಾರಾಗುತ್ತೆ. ಬೇಜಾರಾದ ತಕ್ಷಣ ನಮ್ಗೆ ಮೊದಲು ಮನಸ್ಸಿಗೆ ಬರ್ಬೇಕು, ನಾನು ಈ ದೇಹ ಅಲ್ಲ ಈ ಮನಸ್ಸಲ್ಲ, ಯಾಕೆ ದುಃಖ ಪಡ್ತಾ ಇದ್ದೀನಿ. ಆದ್ರೂ ತಕ್ಷಣ ಮನಸ್ಸು ಒಪ್ಪೋದಿಲ್ಲ, ಅಯ್ಯೋ ಹೌದು ಆದ್ರೂ ಅವ್ರು ಹಿಂಗಂದ್ರು ಹಂಗಂದ್ರು, ಮತ್ತೆ ತಿರ್ಗ ನಂಬಿಸ್ಬೇಕು, ಅರೆ ನಾನು ಈ ದೇಹ ಅಲ್ಲ ನಾನು ಈ ಮನಸ್ಸಲ್ಲ, ಯಾಕೆ ದುಃಖ ಪಡ್ತಾ ಇದ್ದೀನಿ. ಮತ್ತೆ ಮನಸ್ಸು ಅದೇ ಉತ್ತರ ಕೊಡುತ್ತೆ, ಇಲ್ಲ ಇಲ್ಲ ಹೌದು ಸರಿ ಆದ್ರೂ ಕೂಡ ಅವ್ರು ಹಿಂಗ ಅನ್ಬಾರ್ದಾಗಿತ್ತಲ್ವಾ. ಮತ್ತೆ ಅದನ್ನೇ ಹೇಳ್ಬೇಕು, ನಾನು ದೇಹ ಅಲ್ಲ ಮನಸ್ಸು. ಇದನ್ನ ನಾವು ಅಭ್ಯಾಸ ಮಾಡ್ಬೇಕು, ಅದೇ ಕೃಷ್ಣ ಪ್ರಜ್ಞೆ. ಅಂದ್ರೆ ಮೊದಲು ನಾವು ಬರ್ಬೇಕಿರೋದು ನಾನು ಈ ದೇಹನೇ ಅಲ್ಲ ಅನ್ನೋ ಹಂತಕ್ಕೆ ಬರ್ಬೇಕು. ಯಾರು 24 ಗಂಟೆ ಭಕ್ತಿಯಲ್ಲೇ ತೊಡಗಿರ್ತಾರೋ ಅವರಿಗೆ ಈ ಅರಿವು ಬರೋದು ಬಹಳ ಸುಲಭ. ಆದ್ರೆ ಆ ರೀತಿ ತೊಡಗಿಲ್ಲದೆ ಇರೋರು, ಭೌತಿಕ ವಿಷಯಗಳಲ್ಲಿ ತೊಡಗಿರುವಂತವ್ರಿಗೆ ಈ ಅರಿವು, ಅದನ್ನ ನಾವು ಒಂದು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ಬೇಕು ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಕ್ಕೆ. ಅದಕ್ಕೆ ಯಾವಾಗಲೂ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರೋರಿಗೆ ಈ ಯಾವ ವಿಷಯನು ಅವ್ರಿಗೆ ಅಫೆಕ್ಟ್ ಆಗಲ್ಲ. ಯಾಕೆಂದ್ರೆ ಜಪ ಮಾಡ್ತಾ ಇದಾರೆ, ಓಕೆ ಏನೋ ಕೇಳುತ್ತಾರೆ ಏನೋ ಮಾಡ್ತಾರೆ, ಓಕೆ ಹರೇ ಕೃಷ್ಣ. ಬಹಳ ಸುಲಭ ಆಗೋಗುತ್ತೆ ಅವ್ರಿಗೆ ಇವೆಲ್ಲವನ್ನ ಮೀರೋದು, ಇಲ್ಲಾಂದ್ರೆ ಸುಮ್ಮನೆ ಸುಮ್ಮನೆ ದುಃಖವನ್ನ ಅನ್ಭವಿಸ್ತದೆ. ಆ ಕೆಲಸವಿಲ್ಲದೆ ಅಂದ್ರೆ ನಿಜವಾಗ್ಲೂ ಕಾರಣನೇ ಇಲ್ಲ, ಸುಮ್ಮನೆ ದುಃಖವನ್ನ ಅನ್ಭವಿಸ್ತದೆ. ನಾನು ಕೃಷ್ಣನ ತರ ನಾವು ಆನಂದದಲ್ಲಿರ್ಬೋದು. ನಿನಗೆ ಶರಣಾಗತರಾದವರ ದುಃಖವನ್ನು ನಿನ್ನ ಪಾದಗಳು ಪರಿಹರಿಸುವುದರಿಂದ ದಯಮಾಡಿ ಸೆರೆಯಾಳುಗಳಾದ ನಮ್ಮನ್ನು ಮಗಧ ರಾಜನ ರೂಪದ ಕರ್ಮ ಬಂಧನದಿಂದ ಬಿಡುಗಡೆಗೊಳಿಸು. ಮಗಧ ರಾಜನ ರೂಪದ ಕರ್ಮ ಬಂಧನದಿಂದ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಇದು ನಮ್ಮ ಕರ್ಮ,
ಕರ್ಮಫಲ, ಕರ್ಮಫಲ ಹೇಗೆ ಬಂದಿದೆ? ಈ ಮಗದ ಜರಾಸಂಧ ನಮ್ಮನ್ನ ಸೆರೆ ಹಿಡಿಯೋದ್ರ ಮೂಲಕ ನಮಗೆ ನಮ್ಮ ಕರ್ಮಫಲ ಬಂದಿದೆ. ಅದರಿಂದ ನಮ್ಮನ್ನ ಬಿಡುಗಡೆ ಮಾಡು. 10,000 ಮದ್ದಾನೆಗಳು ಬಲವನ್ನು ಒಬ್ಬನೇ ಹೊಂದಿರುವ ಅವನು ನಮ್ಮನ್ನು ಸಿಂಹ ಕುರಿಗಳನ್ನು ಸೆರೆ ಹಿಡಿಯುವಂತೆ ತನ್ನ ಮನೆಯಲ್ಲಿ ಬಂಧಿಸಿಕ್ಕಿದ್ದಾನೆ. ಸಾಮಾನ್ಯವಾದ ವ್ಯಕ್ತಿಗಳು ಇವರು ಕೃಷ್ಣನಿಗೆ ಶರಣಾಗ್ತಾ ಇದ್ದಾರೆ, ನಮ್ಮನ್ನ ನನ್ನ ಕಷ್ಟದಿಂದ ಪಾರ್ ಮಾಡು ಅಂತ ಕೇಳ್ಕೊತಾ ಇದ್ದಾರೆ. ಇದು ಆರಂಭದ ಒಂದು ಶರಣಾಗತಿ. ಅರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನ. ಯಾವುದೋ ಒಂದು ಕಷ್ಟದಿಂದಾಗ್ಲಿ, ಹಣದ ಅವಶ್ಯಕತೆಯಿಂದಾಗ್ಲಿ ಒಬ್ಬ ವ್ಯಕ್ತಿ ಕೃಷ್ಣನಿಗೆ ಶರಣಾಗುತ್ತಾನೆ, ಆಗ್ಬೋದು. ಕೃಷ್ಣ ಅವನನ್ನ ಸ್ವೀಕಾರ ಮಾಡ್ತಾನೆ ಖಂಡಿತ. ಅದೇ ಕ್ರಮೇಣವಾಗಿ ಆ ಶರಣಾಗತಿ ಅಂದ್ರೆ ಆ ಸನ್ನಿವೇಶ ಪರಿಹಾರವಾದ ತಕ್ಷಣ ನಾವು ಜಪವನ್ನು ನಿಲ್ಲಿಸ್ಬಿಡ್ಬಾರ್ದು, ಅಥವಾ ಸೇವೆಯನ್ನು ನಿಲ್ಲಿಸ್ಬಿಡ್ಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು. ಮುಂದುವರ್ಸ್ಕೊಂಡು ಹೋದಾಗ ಏನಾಗುತ್ತೆ, ಕ್ರಮೇಣವಾಗಿ ನಾವು ಈ ದುಃಖ ಇದೆಲ್ಲದರಿಂದ ನಾವು ಹೊರಗಡೆ ಬರ್ತೀವಿ. ಸಮಯ ತಗೋಬಹುದು, ಆ ಸಮಯ ಎಷ್ಟು ಸಮಯ ತಗೊಳುತ್ತೆ ಅನ್ನೋದು ನಮ್ಮ ಸಾಧನೆಯ ಮೇಲೆ ಅವಲಂಬಿತವಾಗಿ. ಚೆನ್ನಾಗಿ ನಾವು ಸಾಧನೆಯನ್ನು ಮಾಡ್ತೀವೋ ಅಷ್ಟು ಬೇಗ ವಿಷಯ ಹೊರಗಡೆ. ಹೇ ಚಕ್ರಧಾರಿಯೇ, ನಿನ್ನ ಶಕ್ತಿಯು ಅಪರಿಮಿತವಾದದು. ನೀನು 17 ಸಲ ಜರಾಸಂಧನನ್ನು ಯುದ್ಧದಲ್ಲಿ ಬಗ್ಗು ಬಡಿದಿರುವೆ. ಆದರೂ ಒಮ್ಮೆ ಮಾತ್ರ ಮಾನವ ವ್ಯವಹಾರದಲ್ಲಿ ತೊಡಗಿ ನಿನ್ನನ್ನು ಅವನು ಸೋಲಿಸಲು ಅವಕಾಶ ನೀಡಿದೆ. ಸೋಲಿಸಲು ಅಲ್ಲ, ಕೃಷ್ಣ ಅವಾಗ ಸುಮ್ಮನೆ ಓದದಲ್ಲ, ಆಗ್ಲಿ ಮುಚ್ಚುಕುಂದನ ಒಂದು ಲೀಲೆ ಆಗ್ಬೇಕಾಯ್ತು, ಕೊತೆ ಆಗ್ಬೇಕಾಯ್ತು. ಅದರಿಂದ ಅವನು ಭೂಮಿಯಿಂದ ಓಡೋಗ್ತಾನೆ. ಸೊ ಆದ್ರೆ ಅವನು ಜರಾಸಂಧ ಏನನ್ಕೋತಾವೋ, ನನ್ನ ಭಯದಿಂದ ಅವನು ಓಡ್ಬಿಟ್ಟು ಹೋಗಿದ್ದಾನೆ, ಸೊ ನಾನು ಗೆದ್ದೆ ಅಂತ. ಅದನ್ನ ಅವನು ನಾನು ಗೆದ್ದಿದ್ದೀನಿ ಅನ್ಕೊಂಡು ಅವನು ಈಗ ಎಷ್ಟು ಕೊಬ್ಬಿದ್ದಾನೆಂದರೆ, ನಿನ್ನ ಪ್ರಜೆಗಳಾದ ನಮ್ಮನ್ನು ಹಿಂಸೆ ಮಾಡುವಷ್ಟು ಧೈರ್ಯ ಅವನಿಗೆ ಬಂದಿದೆ. ಏ ಅಜಯನೇ, ದಯವಿಟ್ಟು ಈ ಸನ್ನಿವೇಶವನ್ನು ಸರಿಪಡಿಸು. ದೂತನು ಮುಂದುವರಿಸಿದನು, ಇದು ಜರಾಸಂಧನು ಸೆರೆಯಲ್ಲಿಟ್ಟಿರುವ ರಾಜರ ಸಂದೇಶವಾಗಿದೆ. ಇವರೆಲ್ಲರೂ ನಿನ್ನ ಪಾದಗಳಲ್ಲಿ ಶರಣಾಗಿರುವುದರಿಂದ ನಿನ್ನ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದಾರೆ. ದಯವಿಟ್ಟು ಈ ಬಡಪಾಯಿಗಳ ಮೇಲೆ ನಿನ್ನ ಸೌಭಾಗ್ಯವನ್ನು ಕರುಣಿಸು. ಸೌಭಾಗ್ಯ ದೃಷ್ಟಿ ಯಾರ ಮೇಲಾದರೂ ಬೀಳಬೇಕು ಅಂದ್ರೆ ಅದು ಸೌಭಾಗ್ಯದ ವಿಷಯ. ನಾವು ಎಷ್ಟು ಕಷ್ಟದಲ್ಲಿದ್ರು ಕೂಡ ಬಹಳ ಒಂದು ಮನಸಾರೆ ಕೃಷ್ಣನ ಭಕ್ತಿಯಲ್ಲಿ ತೊಡಗಬೇಕು ಅಂತ ನಮ್ಮ ಮನಸ್ಸಿದ್ರೆ, ನಮ್ಗೆ ಯಾವ ತರಹದ ಅಡೆತಡೆಗಳಿದ್ರು ಕೂಡ ಕ್ರಮೇಣವಾಗಿ ಅದು ನಿವಾರಣೆ ಆಗ್ತದೆ. ಅದು ಎಲ್ಲಾ ಪ್ರಾಮಾಣಿಕ ಭಕ್ತರ ಅನುಭವ. ತೊಂದರೆಗಳು ನಿವಾರಣೆ ಆಗ್ಲೇಬೇಕು, ಭಕ್ತಿಯಲ್ಲಿ ಯಾವ ಅಡೆತಡೆಗಳು ಉಳಿಯೋದಿಲ್ಲ. ಅಂದ್ರೆ ಒಬ್ರೊಬ್ರಿಗೆ ಕೃಷ್ಣ ಒಂದೊಂದು ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಆ ಕಷ್ಟಗಳ ರೂಪದಲ್ಲೇ ನಮ್ಮ ಪರೀಕ್ಷೆ ಬರೋದು, ನಮ್ಗೆ ಸುಖದ ರೂಪದಲ್ಲೂ ಒಂದೊಂದ್ಸತಿ ಬರುತ್ತೆ, ಅದು ಬಹಳ ಕಡಿಮೆ. ಅಂದ್ರೆ ಸುಖದ ಮೇಲೂ ನಾವು ವ್ಯಾಮೋಹಿತರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸುಖ ಬಂದು ಅದರಿಂದ ನಾವು ಭ್ರಮೆಗೊಳಗಾಗದೆ ಇರೋಂಗೆ, ಭ್ರಮೆಗೊಳಗಾಗ್ತೀವೋ ಇಲ್ವೋ ಅನ್ನೋದನ್ನ ನೋಡೋದಕ್ಕೆ ಒಂದು ರೀತಿಯ ಪರೀಕ್ಷೆ ಬರ್ಬೋದು. ಆದ್ರೆ ಅದು ಕಡಿಮೆ, ಹೆಚ್ಚು ನಾವು ಕಷ್ಟಗಳಿಂದಾನೇ ಹೆಚ್ಚು ಕಲಿಬೇಕಾಗಿರೋದು. ಸೊ ಕಷ್ಟಗಳಿಂದ ನಾವು ಬಹಳ ಮುಂದುವರಿಯುವಂತಹ ಅವಕಾಶ ನಮಗೆ ಸಿಗುತ್ತೆ. ಒಂದೊಂದ್ಸತಿ ಮುಂದುವರೆದಿದೀವೋ ಇಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಕೃಷ್ಣ ಇನ್ನೊಂದ್ ಸ್ವಲ್ಪ ಚಿಕ್ಕ ಪುಟ್ಟ ಕಷ್ಟವನ್ನು ಕೊಡ್ತಾನೆ. ಸೊ ಅದೆಲ್ಲದರಿಂದನೂ ನಾವು ಅದರಿಂದ ಹೊರಗಡೆ ಬರ್ಬೇಕಂದ್ರೆ ನಮ್ಗೆ ಇರೋದು ಏಕೈಕ ಮಾರ್ಗ ಕೃಷ್ಣನ ಕೃಪೆ. ಸೊ ಕೃಷ್ಣ ನಮ್ಮ ಕಡೆ ಕಣ್ಣು ಬಿಟ್ಟಿದ್ದಾನೆ ಅಂದ್ರೆ ಅದು ಸೌಭಾಗ್ಯದ ವಿಷಯ. ನೆನ್ನೆ ಒಬ್ರು ಹಿರಿಯ ಭಕ್ತರು ಹೇಳ್ತಾ ಇದ್ರು ಒಂದು ಕ್ಲಾಸ್, ನಿಮ್ಮ ಗುರುಗಳು ನಿಮ್ಮನ್ನ ದಂಡಿಸಿಲ್ದೇ ಇದ್ರೆ, ನಿಮ್ಗೆ ಗುರುಗಳ ಕೃಪೆ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ. ಗುರುಗಳು ಸುಮ್ಮನೆ ನಿಮ್ಮನ್ನ ಹೊಗಳ್ತಾ ಇದ್ರೆ ಅವರು ನಿಮ್ಗೆ ನಿಜವಾಗ್ಲೂ ನಿಮ್ಮನ್ನ ತಮ್ಮ ಶಿಷ್ಯಂತರಾಗಿ ಅವರು ಸ್ವೀಕಾರ ಮಾಡಿಲ್ಲ ಅಂತ ಅರ್ಥ. ಅಂದ್ರೆ ಹಿರಿಯರು ನಮ್ಮನ್ನ, ಹಿರಿಯರು ಅಂದ್ರೆ ಆಧ್ಯಾತ್ಮಿಕವಾಗಿ ಮುಂದುವರೆದಿರೋರು ಆಚಾರ್ಯರು ನಮ್ಮನ್ನ ಬೈದ್ರೆ ಅಂದ್ರೆ ನಮ್ಗೆ ಅದು ವಿಶೇಷ ಕೃಪೆ. ಅಂದ್ರೆ ಅವ್ರ ಕಣ್ಣು, ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ, ಬಹಳ ಭಾಗ್ಯದ ವಿಷಯ. ಯಾವ ಯಾರ ಮೇಲೆ ಭಗವಂತನ ತರ ಭಗವಂತನ ಭಕ್ತರ ದೃಷ್ಟಿ ಬಿದ್ದಿದೆಯೋ ಅವರ ಜೀವನ ಸಾರ್ಥಕ. ಅದಕ್ಕೆಲ್ಲ ಹೇಳಿದ್ರೆ ಸೌಭಾಗ್ಯ ಇದು. ಏನೋ ನೀನೋ ಅವರನ್ನ, ಅವರ ಮೇಲೆ ನಿನ್ನ ಕರುಣೆ ತೋರಿ ಸೌಭಾಗ್ಯವನ್ನು ಕರುಣಿಸು. ಮನೆಗಳು ನೋಡಿದರು.
ರಾಜರ ದೂತನು ಹಾಗೆ ನುಡಿದಾಗ ದೇವರ್ಷಿಗಳಾದ ನಾರದರು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾದರು. ತಲೆಯ ಮೇಲೆ ಸ್ವರ್ಣ ಜಟೆಯನ್ನು ಧರಿಸಿ ಪರಮ ಆಕಾಶದಿಂದ ಬೆಳಗುತ್ತಿದ್ದ ಋಷಿಗಳು ಉಜ್ವಲ ಸೂರ್ಯನಂತೆ ಪ್ರವೇಶಿಸಿದರು. ಬ್ರಹ್ಮ ಮತ್ತು ಶಿವರಂತಹ ಗ್ರಹಾಧಿಪತಿಗಳಿಗೂ ಕೂಡ ಶ್ರೀಕೃಷ್ಣನು ಆರಾಧ್ಯ ಸ್ವಾಮಿಯಾಗಿದ್ದಾನೆ. ಇಷ್ಟಾದರೂ ನಾರದ ಮುನಿಗಳು ಬಂದದ್ದನ್ನು ನೋಡಿದ ಕೂಡಲೇ ತನ್ನ ಮಂತ್ರಿಗಳನ್ನು ಮತ್ತು ಆಪ್ತ ಸಹಾಯಕರೊಂದಿಗೆ ಮಹರ್ಷಿಗಳನ್ನು ಸ್ವಾಗತಿಸಲು ಮತ್ತು ತಲೆಬಾಗಿ ಗೌರವ ಪ್ರಣಾಮಗಳನ್ನು ಅರ್ಪಿಸಲು ಸಂತೋಷದಿಂದ ಕೃಷ್ಣ ಎದ್ದು ನಿಂತನು. ನಾರದರು ಆಸನವನ್ನು ಸ್ವೀಕರಿಸಿದ ಬಳಿಕ ಶ್ರೀಕೃಷ್ಣನು ವಿಧಿವತ್ತವಾಗಿ ಅವರನ್ನು ಸತ್ಕರಿಸಿದನು ಮತ್ತು ಗೌರವದಿಂದ ಅವರನ್ನು ಸಂತುಷ್ಟಗೊಳಿಸಿ ಮುಂದಿನಂತೆ ಹಿತವಾದ ಮತ್ತು ವಾಸ್ತವವಾದ ಮಾತುಗಳನ್ನಾಡಿದನು. ಶ್ರೀಕೃಷ್ಣ ನೋಡಿದನು, ಇಚ್ಛೆ ಬಂದಂತೆ ಸಕಲ ಲೋಕಗಳಲ್ಲಿ ಸಂಚರಿಸುವ ನಿಮ್ಮಂತಹ ಮಹಾತ್ಮರ ಪ್ರಭಾವದಿಂದಾಗಿ ಈ ದಿನ ಮೂರು ಲೋಕಗಳು ಭಯಮುಕ್ತವಾದವು ಎಂಬುದು ರೀತಿಯಲ್ಲಿ ಕೃಷ್ಣ ಆ ದೂತರ ಸಂದೇಶಕ್ಕೆ ಉತ್ತರ ನೀಡ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಏನು ಭಯದಿಂದ ಮುಕ್ತರಾಗ್ಬೇಕು ಅಂದ್ರೆ ನನ್ನ ಶುದ್ಧ ಭಕ್ತರ ಆಶ್ರಯವನ್ನು ಪಡ್ಕೊಳ್ಳಿ ಅಂತ. ಅದಕ್ಕೆ ನಾರದರ ಮೂಲಕ ಹೇಳ್ತಾನೆ, ನಿಮ್ಮ ದರ್ಶನದಿಂದಲೇ ಮೂರು ಲೋಕಗಳು ಭಯಮುಕ್ತವಾಗಿವೆ. ದೈವ ಸೃಷ್ಟಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವುದು ಯಾವುದೂ ಇಲ್ಲ. ಆದ್ದರಿಂದ ಪಾಂಡವರು ಈಗ ಏನು ಮಾಡಬೇಕೆಂದಿದ್ದಾರೆ ದಯವಿಟ್ಟು ನನಗೆ ಹೇಳಿ, ಕೃಷ್ಣನ ಏನೋ ಉದ್ದೇಶ ಇದೆ. ಆದ್ರಿಂದ ಕೃಷ್ಣ ನಾರದರಿಂದ ಈ ರೀತಿ ಪ್ರಶ್ನೆ ಮಾಡ್ತಾರೆ, ಪಾಂಡವರು ಏನ್ ಮಾಡಬೇಕು ಇವಾಗ ಅಂತಿದ್ದಾರೆ ಹೇಳಿ. ನಾರದರು ನುಡಿದರು, ಹೇ ಸರ್ವಶಕ್ತನೆ, ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ವಿಭ್ರಮೆಗೊಳಿಸುವಂತಹ ದಾಟಲು ಅಸಾಧ್ಯವಾದ ನಿನ್ನ ಮಾಯಾಶಕ್ತಿಯನ್ನು ನಾನು ಅನೇಕ ಸಲ ಕಂಡಿದ್ದೇನೆ. ನನ್ನನ್ನು ನೀನು ತಿರ್ಗಾ ಮಾಯೆಯಲ್ಲಿ ಕಾಣಿಸ್ತಾ ಇದೆ. ಹೇ ಸರ್ವವ್ಯಾಪಿ ಪ್ರಭುವೆ, ಸೃಷ್ಟಿಗೊಂಡ ಜೀವಿಗಳ ನಡುವೆ ಸಂಚರಿಸುವಾಗ ಬೆಂಕಿಯು ಹೊಗೆಯಿಂದ ತನ್ನ ಬೆಳಕನ್ನು ಮರೆಮಾಡಿಕೊಂಡಂತೆ ನೀನು ಸ್ವಂತ ಶಕ್ತಿಗಳಿಂದಲೇ ನಿನ್ನನ್ನು ಮರೆಮಾಡಿಕೊಂಡಿರುವುದು ನನಗೆ ಆಶ್ಚರ್ಯವನ್ನೇನೂ ಉಂಟು ಮಾಡುವುದಿಲ್ಲ. ನಾನಾದ್ರೂ ಕೃಷ್ಣ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅಂದ್ರೆ, ಭ್ರಮೆಗೊಳಗಾಗಿರುವಂತಹ ಜೀವಿ ಅಂತ ನಡೆಸ್ತಾ ಇದ್ದಾನೆ ಕೃಷ್ಣ. ನಾನಾದ್ರೂ ಹೇಳ್ತಾ ಇದ್ರೆ ನೀನು ಈ ರೀತಿ ನಡೆದ ವ್ಯವಹರಿಸ್ತಾ ಇರೋದು ನನಗೇನು ಏನು ಆಶ್ಚರ್ಯದೇನು ಅಲ್ಲ, ನಾನು ಬಹಳ ಸತಿ ನೋಡಿದ್ದೀನಿ ನಿನ್ನನ್ನು. ನಿನ್ನ ಉದ್ದೇಶವನ್ನು ಯಾರು ತಾನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರು? ನಿನ್ನ ಭೌತಿಕ ಶಕ್ತಿಯಿಂದ ನೀನು ಈ ಸೃಷ್ಟಿಯನ್ನು ವಿಸ್ತರಿಸುವೆ ಮತ್ತು ಲಯಗೊಳಿಸುವೆ, ಅದರಿಂದಾಗಿ ಅದು ವಾಸ್ತವವಾಗಿರುವಂತೆ ತೋರುತ್ತದೆ. ಯಾರ ದಿವ್ಯ ಪದವು ಕಲ್ಪನಾತೀತವು ಅಂತಹ ನಿನಗೆ ನನ್ನ ನಮಸ್ಕಾರಗಳು. ಕೃಷ್ಣ ಅವರಿಗೆ ನಮಸ್ಕಾರವನ್ನ ಮಾಡಿ ಪಾಂಡವರು ಏನ್ ಮಾಡ್ಬೇಕು ಅಂತ ವಿಚಾರಿಸ್ತಾ ಇದ್ದಾರೆ. ಅದಕ್ಕೆ ನಾರದ್ರು ಹೇಳ್ತಿದ್ರೆ, ನಿನಗೆಲ್ಲ ಗೊತ್ತಿದೆ, ಈ ಸಂಪೂರ್ಣ ಸೃಷ್ಟಿಯನ್ನ ನೀನೇ ಸೃಷ್ಟಿ ಮಾಡಿ ಲಯಗೊಳಿಸ್ತೀಯ, ಅದ್ರಲ್ಲಿ ಏನೇನ್ ನಡೀತಾ ಇದೆ ಹಿಂದೆ ಇವತ್ತು ನಾಳೆ ಎಲ್ಲಾ ನಿನಗೆ ಗೊತ್ತಿದೆ. ಆದ್ರೂ ಕೂಡ ನೀನು ನನಗೆ ನಮಸ್ಕರಿಸಿ ನನ್ನಲ್ಲಿ ಪ್ರಶ್ನೆ ಮಾಡ್ತಿದ್ಯಾ, ಅಂತಹ ನಿನಗೆ ನಾನು ಮೊದಲು ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಕ್ಕಿದ ಜೀವಿಯು ತನಗೆ ಕಷ್ಟವನ್ನು ತರುವಂತಹ ಈ ಭೌತಿಕ ಶರೀರದಿಂದ ಹೇಗೆ ಬಿಡುಗಡೆ ಹೊಂದಿತು ಎಂಬುದನ್ನು ತಿಳಿದಿಲ್ಲ. ಆದರೆ ಪರಮಪ್ರಭುವಾದ ನೀನು ನಾನಾ ರೂಪಗಳಲ್ಲಿ ಧರೆಗಿಳಿದು ನಿನ್ನ ಲೀಲೆಗಳಿಂದ ನಿನ್ನ ಕೀರ್ತಿ ಪ್ರಭೆಯಿಂದ ಆತ್ಮ ಪಥವನ್ನು ಬೆಳಗುವೆ ಅಂತ ನಿನಗೆ ನಾನು ಶರಣಾಗುತ್ತೇನೆ. ಆದರೂ ಮಾನವನಾಗಿ ನಟಿಸುತ್ತಿರುವ ಪರಮಸತ್ಯನೇ ನಿನ್ನ ಸೋದರ ಅತ್ತೆಯ ಮಗನಾದ ಯುಧಿಷ್ಠಿರ ಮಹಾರಾಜನು ಏನು ಸಂಕಲ್ಪಿಸಿದ್ದಾನೆ ಎಂಬುದನ್ನು ನಾನು ನಿನಗೆ ಹೇಳುತ್ತೇನೆ. ಎಲ್ಲಾ ನಿನಗೆ ಗೊತ್ತು, ಆದ್ರೂ ಕೇಳ್ತಾ ಇದೀಯಾ? ಹೇಳ್ತಾ ಇದ್ದೀನಿ. ರಾಜ ಯುಧಿಷ್ಠಿರನು ರಾಜಸೂಯವೆಂಬ ಮಹಾಯಾಗವನ್ನು ಆಚರಿಸುವುದರ ಮೂಲಕ ಸರಿಸಾಟಿ ಇಲ್ಲದ ಸಾರ್ವಭೌಮತ್ವವನ್ನು ಬಯಸಿ ನಿನ್ನನ್ನು ಪೂಜಿಸಲು ಇಚ್ಛಿಸುತ್ತಾನೆ. ದಯವಿಟ್ಟು ಅವನ ಈ ಪ್ರಯತ್ನವನ್ನು ಆಶೀರ್ವದಿಸು. ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕದಲ್ಲಿ ಹೊಂದಬಹುದಾದ ಎಲ್ಲಾ ಭೌತಿಕ ಐಶ್ವರ್ಯಗಳು ರಾಜ ಯುಧಿಷ್ಠಿರನಲ್ಲಿವೆ. ಅವನು ಇನ್ನು ಯಾವ ಭೌತಿಕ ಐಶ್ವರ್ಯವನ್ನು ಬಯಸಬೇಕಾದಿಲ್ಲ. ಇಷ್ಟಾದರೂ ಅವನು ನಿನ್ನ ಸಹಚರ್ಯವನ್ನು ಪಡೆಯಲು ಮತ್ತು ನಿನ್ನನ್ನು ಸುಪ್ರೀತಗೊಳಿಸಲೆಂದೇ ರಾಜಸೂಯ ಯಾಗವನ್ನು ಮಾಡಲು ಇಚ್ಛಿಸುತ್ತಾನೆ. ರಾಜಸೂಯ ಯಜ್ಞ ಯಾಕೆ ಮಾಡಬೇಕು ಅಂತ ಇದ್ದ? ಯಾಕಂದ್ರೆ ಸುಮ್ಮನೆ ಕೃಷ್ಣನ ಪ್ರಸನ್ನ ಪಡಿಸೋದಕ್ಕೆ, ಮತ್ತೆ ಅದರ ಮೂಲಕ ಕೃಷ್ಣ ಅಲ್ಲಿ ಬಂದು ನೆಲೆಸ್ತಾನೆ, ಅವನ ಕೃಷ್ಣನ ಸಂಘವೂ ಕೂಡ ಅವನಿಗೆ ಸಿಗುತ್ತೆ. ಆ ಉದ್ದೇಶದಿಂದ ಯುಧಿಷ್ಠಿರ ಈ ಒಂದು ಯಜ್ಞವನ್ನ ಮಾಡ್ತಾ ಇದ್ದ. ಬೇರೆ ಯಾವ ಇಚ್ಛೆಯೂ ಕಾಮವೂ ಇರಲಿಲ್ಲ ಅವನಿಗೆ, ಭೌತಿಕ ಆಸೆಯಿಂದ ಮಾಡ್ತಾ ಇದ್ದ. ಹೇ ಪ್ರಭುವೆ, ನಿನ್ನ ದರ್ಶನ ಭಾಗ್ಯವನ್ನು ಹೊಂದಬೇಕೆಂಬ ಕಾತರತೆಯಿಂದ
ಶ್ರೇಷ್ಠ ದೇವತೆಗಳು ಮತ್ತು ಪ್ರಖ್ಯಾತ ರಾಜರೆಲ್ಲರೂ ಆ ಶ್ರೇಷ್ಠ ಯಾಗಕ್ಕೆ ಬರುತ್ತಾರೆ. ಹೇ ಪ್ರಭುವೇ, ಪರಮ ಸತ್ಯನಾದ ನಿನ್ನ ಧ್ಯಾನದಿಂದಲೂ ನಿನ್ನ ಮಹಿಮೆಗಳ ಶ್ರವಣ ಮತ್ತು ಕೀರ್ತನಗಳಿಂದಲೂ ಅಂತ್ಯಜರು ಕೂಡ ಪರಿಶುದ್ಧರಾಗುತ್ತಾರೆಂಬ ಮೇಲೆ ನಿನ್ನ ದರ್ಶನ ಮಾಡುವ ಮತ್ತು ನಿನ್ನನ್ನು ಸ್ಪರ್ಶಿಸುವವರ ಬಗೆಗೆ ಇನ್ನೂ ಹೇಳುವುದೇನಿದೆ. ಅಂತ್ಯಜರು ಅಂದ್ರೆ ವರ್ಣಾಶ್ರಮದಲ್ಲಿ ಕೆಳದರ್ಜೆಯಲ್ಲಿರೋರು, ಶುದ್ರರು ಅಥವಾ ಇನ್ನೂ ಕೆಳಮಟ್ಟದಲ್ಲಿರೋರು, ನಾಯಿ ಭಕ್ಷಕರು, ಅವರು ಕೂಡ ಕೃಷ್ಣನ ಶ್ರವಣ ಕೀರ್ತನದಿಂದ ಸಂಪೂರ್ಣವಾಗಿ ಪರಿಶುದ್ಧರಾಗಬಹುದು. ಇನ್ನು ನಿನ್ನ ದರ್ಶನ ಮಾಡುವ ಮತ್ತು ನಿನ್ನನ್ನು ಸ್ಪರ್ಶಿಸುವವರ ಬಗೆಗೆ ಹೇಳುವುದೇನಿದೆ? ಪಾಂಡವರ ಬಗ್ಗೆ ಕೇಳ್ತಾ ಇದೆಯಾ? ಅವರ ಬಗ್ಗೆ ಏನು ಯೋಚನೆ ಮಾಡುವ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಅವರು ಸದಾಕಾಲ ನಿನ್ನ ಸಂಪರ್ಕದಲ್ಲೇ ಇರುವಂತವರು. ನನ್ನ ಪ್ರಿಯ ಪ್ರಭುವೆ, ನೀನು ಮಂಗಳಕರವಾಗಿರುವುದೆಲ್ಲದರ ಪ್ರತೀಕವಾಗಿರುವೆ. ನಿನ್ನ ದಿವ್ಯ ನಾಮ ಮತ್ತು ಕೀರ್ತಿಗಳು ಉನ್ನತ ಮಧ್ಯ ಮತ್ತು ಅಧೋಲೋಕಗಳನ್ನು ಒಳಗೊಂಡಂತೆ ಬ್ರಹ್ಮಾಂಡವನ್ನೆಲ್ಲ ಆವರಿಸಿವೆ. ನಿನ್ನ ಪಾದಕಮಲವನ್ನು ತೊಳೆಯುವ ದಿವ್ಯ ನದಿಯು ಊರ್ಧ್ವ ಲೋಕಗಳಲ್ಲಿ ಮುದಾಕಿನಿ ಎಂದು, ಅಧೋಲೋಕಗಳಲ್ಲಿ ಭೋಗವತಿ ಎಂದು, ಭೂಲೋಕದಲ್ಲಿ ಗಂಗೆ ಎಂದು ಪ್ರಸಿದ್ಧವಾಗಿದೆ. ಈ ಪವಿತ್ರವಾದ ದಿವ್ಯ ಜಲವು ತಾನು ಹಿಂದೆ ಹರಿದಲ್ಲೆಲ್ಲ ಇಡೀ ಬ್ರಹ್ಮಾಂಡವನ್ನು ಪಾವನಗೊಳಿಸುತ್ತದೆ. ಅವನ ಬೆಂಬಲಿಗರಾದ ಯಾದವರು ಜರಾಸಂಧನನ್ನು ಸೋಲಿಸುವ ಆತುರದಲ್ಲಿ ಈ ಸಲಹೆಗೆ ಆಕ್ಷೇಪಣೆ ಎತ್ತಿದಾಗ ಕೇಶವನ್ನು ತನ್ನ ಭೃತ್ಯನಾದ ಉದ್ಧವನ ಕಡೆ ತಿರುಗಿ ಭಕ್ತ ನಯವಾದ ಮಾತುಗಳಿಂದ ಅವನಿಗೆ ಹೀಗೆ ಹೇಳಿದನು. ಇವಾಗ ಎರಡು ಸನ್ನಿವೇಶ ಹುಟ್ಟಿತು. ಒಂದು, ಜರಾಸಂಧನ ಕೊಲ್ಲಬೇಕು, ಜರಾಸಂಧನನ್ನ ಅವನ ಅಧೀನದಲ್ಲಿದ್ದ ರಾಜರನ್ನ 20,000 ರಾಜರನ್ನ ಮುಕ್ತಗೊಳಿಸ್ಬೇಕು. ಸೊ ಆ ಸಂದೇಶ ಆಗ್ಲೇ ಮೊದ್ಲು ಬಂದಿತ್ತು. ಆ ದೂತರ ಬಂದು ಆ ಸಂದೇಶ ಬಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಯಾದವರು ಅವರನ್ನ ಜರಾಸಂಧನನ್ನು ಸೋಲಿಸುವ ಆತುರದಲ್ಲಿ ಅವ್ರಿಗಿಲ್ಲ, ನಾವು ಮೊದಲು ಇಲ್ಲಿಗೆ ಹೋಗೋಣ, ಸೋಲ್ಸೋಣ ಅನ್ನೋ ಒಂದು ಆತುರದಲ್ಲಿದ್ದಾರೆ. ಆದ್ರೆ ಇಲ್ಲಿ ಕೃಷ್ಣ ನಾರದರು ಬಂದು ಹೇಳ್ತಾ ಇದಾರೆ, ಯುಧಿಷ್ಠಿರ ಮಹಾರಾಜ ರಾಜಯಜ್ಞವನ್ನು ಮಾಡ್ಬೇಕು, ನನಗೆ ಅಲ್ಲಿಗೂ ಹೋಗ್ಬೇಕು. ಇವಾಗ ಏನ್ ಮಾಡ್ಬೇಕು? ಇವಾಗ ಸಂಕಟ, ಇಕ್ಕಟ್ಟಿನ ಪರಿಸ್ಥಿತಿ. ಭಗವಂತ ನಮ್ಮ ತರ ಸಂಕಟದಲ್ಲಿ ಸಿಕ್ಕಾಕೊಂಡಿರುವಂಗೆ ಇಲ್ಲಿ ಕಾಣ್ತಾ ಇದೆ. ಅವನಿಗೆ ಬಹಳ ಶ್ರೇಷ್ಠ ಉದ್ದೇಶವಿದೆ ಇಲ್ಲಿ. ಅದಕ್ಕೆ ಅವನು ಏನ್ ಮಾಡ್ತಾ ಇದ್ದಾನೆ, ಕೇಶವನು ತನ್ನ ಭೃತ್ಯನಾದ, ಭೃತ್ಯ ಸೇವಕ ಉದ್ಧವನ ಕಡೆ ತಿರುಗಿ ನಗುತ್ತ ನಯವಾದ ಮಾತುಗಳಿಂದ ಅವನಿಗೆ ಹೀಗೆ ಹೇಳಿದನು. ದೇವತಾಂ ಪರಮ ಪುರುಷನು ನೋಡಿದನು, ನಿಜವಾಗಿಯೂ ನೀನು ನಮ್ಮ ಪರಮ ಚಕ್ಷುವು ಆತ್ಮೀಯ ಮಿತ್ರನೂ ಆಗಿರುವೆ. ಪರಮ ಚಕ್ಷು ಉದ್ಧವ, ಬೃಹಸ್ಪತಿಯ ಶಿಷ್ಯ, ಜ್ಞಾನಿ ಉದ್ಧವ. ಅದಕ್ಕೆ ಕೃಷ್ಣ ಹೇಳ್ತಾ, ನೀನು ನಮ್ಮ ಪರಮ ಚಕ್ಷು, ನಮಗೆ ನಿಜವಾಗ್ಲೂ ಒಂದು ಮಾರ್ಗವನ್ನ ತೋರಿಸೋ ನೀನು, ಮತ್ತೆ ಅಲ್ಲದೆ ಆತ್ಮೀಯ ಮಿತ್ರನೂ ಕೂಡ ನೀನು. ಏಕೆಂದರೆ ನಾನಾ ಬಗೆಯ ಸಮಾಲೋಚನೆಗಳ ಸಾಪೇಕ್ಷ ಮೌಲ್ಯವನ್ನು ನೀನು ಪರಿಪೂರ್ಣವಾಗಿ ಬಲ್ಲವನು. ಆದ್ದರಿಂದ ಈ ಸನ್ನಿವೇಶದಲ್ಲಿ ಏನು ಮಾಡಬೇಕೆಂಬುದನ್ನು ದಯವಿಟ್ಟು ನಮಗೆ ಹೇಳು. ನಿನ್ನ ತೀರ್ಮಾನದ ಬಗೆಗೆ ನಮಗೆ ಭರವಸೆ ಇದೆ, ನೀನು ಹೇಳಿದಂತೆ ನಾವು ಮಾಡುತ್ತೇವೆ. ನೋಡಿ ಎಂತಹ ಉದ್ಧವನ ಸ್ಥಾನ, ಅಂತಹ ಮಹಾಭಕ್ತ ಕೃಷ್ಣನ ಭಕ್ತ ಕೃಷ್ಣ. ಅದಕ್ಕೆ ಅವನಿಗೆ ಗೊತ್ತಿಲ್ಲದಿರೋದು ಯಾವುದೂ ಇಲ್ಲ. ಇದ್ರೂ ಕೂಡ ತನ್ನ ಭಕ್ತನ ಗುಣಗಾನ ಮಾಡೋದಕ್ಕೆ ಅವನ ಜಗತ್ತೆಲ್ಲ ಅವನ ಹಾಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಅವನು ಉದ್ಧವನ ಕಡೆ ತಿರುಗಿ, ನಮ್ಗೆ ಇಂತಹ ಪರಿಸ್ಥಿತಿ ಬಂದೋಗಿದೆ, ನಾವಿವಾಗ ಏನ್ ಮಾಡ್ಬೇಕು, ನೀನ್ ಹೇಳು, ನೀನ್ ಹೇಳೋ ಪ್ರಕಾರ ನಾವು ನಡ್ಕೋತೀವಿ ಅಂತ. ಎಷ್ಟು ಇದಕ್ಕೆ ಇಲ್ಲಿ ಹೇಳಿದ್ರಲ್ಲ, ಇಲ್ಲಿ ನಸು ನಗುತ್ತ ನಯವಾದ ಮಾತುಗಳಿಂದ, ನಸು ನಗುತ್ತ ನಗುತ್ತ ಅಂದ್ರೆ ನಿಜವಾಗ್ಲೂ ಅವನು ಬಹಳ ಪ್ರಾಮಾಣಿಕತೆಯಿಂದ, ಅಂದ್ರೆ ಉದ್ಧವನ ಸ್ಥಾನವನ್ನ ಹಾಡಿ ಹೋಗೋ ಉದ್ದೇಶದಿಂದ ಅವನು ನಗುತ್ತ ಬಹಳ ನಮ್ರತೆಯಿಂದ ಒಂದು ಸಿಹಿಯಾದ ಮಾತುಗಳಿಂದ ಉದ್ಧವನನ್ನ ಕೇಳ್ತಾ ಇದ್ದಾನೆ, ನನಗೇನ್ ಮಾಡ್ಲಿ ಅಂತ. ಚಿಕ್ಕಮನೆಗಳು ಮುಂದುವರಿಸಲು ತಾನೇ ಸರ್ವಜ್ಞನಾಗಿದ್ದರು, ದಿಗ್ಭ್ರಮೆಗೊಂಡಂತೆ ನಟಿಸಿದ ತನ್ನ ಸ್ವಾಮಿಯು ಹಾಗೆ ವಿನಂತಿಸಿದಾಗ ಉದ್ಧವನು ಅವನ ಆಜ್ಞೆಯನ್ನು ಶಿರಸ ವಹಿಸಿ ಧರಿಸಿದನು. ಉದ್ಧವನಿಗೆ ಗೊತ್ತು ಕೃಷ್ಣನ ಸ್ಥಾನ, ಸರ್ವಜ್ಞ ಅವನು. ಆದ್ರೂ ಕೂಡ ದಿಗ್ಭ್ರಮೆಗೊಂಡಂತೆ ನಟಿಸುತ್ತ ಅಂತ ಉದ್ಧವನು ಅವನ ಆಜ್ಞೆಯನ್ನು ಶಿರಸ ವಹಿಸಿ, ಕೃಷ್ಣ ಆಜ್ಞೆ ಮಾಡಾದ್ಮೇಲೆ ಅದನ್ನು ಸ್ವೀಕಾರ ಮಾಡಬೇಕು. ಹೌದು, ನೀನ್ ಕೇಳ್ತಾ ಇದೆಯಾ, ಆದ್ರೆ ಅನ್ನೋ ಪ್ರಶ್ನೆನೇ ಇಲ್ಲ. ಕೃಷ್ಣನ ವಿಷಯದಲ್ಲಿ, ಕೃಷ್ಣನ ಆಜ್ಞೆಯನ್ನ ಪಾಲನೆ ಮಾಡೋದ್ರಲ್ಲಿ, ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡೋದ್ರಲ್ಲಿ ನಾವು ಹೌದಾ ಆದ್ರೆ ಇಲ್ಲ ಇದೆಲ್ಲ ಯಾವ ಪ್ರಶ್ನೆಗೂ ಬರ್ತೇ ಇಲ್ಲ. ಅದನ್ನ ನೆರವೇರಿಸ್ಬೇಕು, ಅದನ್ನ
ನಡೆಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದಕ್ಕೆ ಇಲ್ಲಿ ಉದ್ಧವ ಅದನ್ನ ಆಜ್ಞೆಯನ್ನು ಶಿರಸ ವಹಿಸಿ ಅದೇ ಸತಿ ಸ್ವೀಕಾರ ಮಾಡ್ತ ಶಿರಸ ವಹಿಸಿ ಹೀಗೆ ಉತ್ತರಿಸ್ತಾನೆ. ಇವರ ಏನು ಉತ್ತರಿಸ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ಏನ್ಸಲ ಅನ್ಕೊಂಡಿದ್ದೀವಿ.